14 ವಯಸ್ಸಿಂದ ನಾವು ಹಸು ಮೇಯ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸರ್. ಅಪ್ ಟು ಇಲ್ಲಿವರೆಗೂ ನಮ್ಮ ಬೇಕು ಬೇಡಗಳನ್ನು ನಮ್ಮ ಏನು ಆದಾಯದಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥವು ಹಸುನೇ. ಅದು ನಮ್ಮ ಸಿನಿಮಾ ಆ್ಯಕ್ಟ್ರು ದರ್ಶನ್ ಹತ್ರ ಫಾರ್ಮಲ್ಲಿ ತಂದಿದ್ದಿದ್ದು ಒಂದು 4 ವರ್ಷದ ಹಿಂದೆ. ನಮಸ್ತೆ ಸರ್. ಹಾಂ ಸರ್, ನನ್ನ ಹೆಸರು ಪ್ರಸನ್ನ ಅಂತೇಳಿ. ನಮ್ಮ ಊರು ಬಂದು ಅಣ್ಣೂರು, ಕೇಮ್ ದೊಡ್ಡಿ ಪಕ್ಕ. ನಾನು ಚಾಮುಂಡೇಶ್ವರಿ ಸುಗರ್ಸಲ್ಲಿ ಫೀಲ್ಡ್ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತೀನಿ. ಪಾರ್ಟ್ ಟೈಮಲ್ಲಿ ನಾವು ಫಾರ್ಮರಾಗಿ ಹಿಂದಿಂದ ನಡ್ಕೊಬಂದಿರೋದ್ರಿಂದ ಈ ಹಸು ಮತ್ತು ಕೋಳಿ ಮತ್ತು ಮೇಕೆ ಎಲ್ಲ ಸಮಗ್ರವಾಗಿ ನಾವು ಎಲ್ಲನೂ ಕೂಡ ಸಾಕಿದ್ದೀವಿ. ಯಾವುದರಲ್ಲಿ ಹೆಚ್ಚು ಆದಾಯ ಕಾಣ್ತಾ ಇದ್ದೀರಾ, ಇಲ್ಲ ಯಾವುದನ್ನ ಮೊದಲಿಂದ ಮಾಡ್ಕೊಬರ್ತಾ ಇದ್ದೀರಾ? ಸರ್, ನಾವು 8ನೇ ಕ್ಲಾಸಲ್ಲಿ ಇದ್ದಾಗಿಂದನೂ ಕೂಡ ನಾವು ಹೈನುಗಾರಿಕೆ ಮಾಡ್ತಾಯಿದ್ದೀವಿ. ಆವಾಗ ಸೈಡ್ಸ್ಗೆ, ಇವಾಗ ನಾವು ಸ್ಕೂಲ್ಗೆಲ್ಲ ಹೋಗಬೇಕು ಅಂತಂದರೆ ಪಾರ್ಟ್ ಟೈಮ್, ಇವಾಗ ನಮ್ಗೆ ಟೈಮ್ ಸಿಗ್ತಾ ಇತ್ತು, ಅದನ್ನೆಲ್ಲ ವೇಸ್ಟ್ ಮಾಡೋದು ಬೇಡ ಅಂತೇಳಿ ಆವಾಗಿಂದನೂ ನಾವು ಹಸು ಸಾಕೋದನ್ನ ಸ್ಟಾರ್ಟ್ ಮಾಡಿದ್ವಿ. ಆವಾಗಿಂದನೂ ಕೂಡ ನಾವು ಹೈನುಗಾರಿಕೆ HF ಹಸುನ ಆವಾಗಿಂದನೂ ಸಾಕ್ತಾಯಿದ್ದೀವಿ. ಇವತ್ತಿಗೂ ಕೂಡ ಇಂದಿಗೂ ಕೂಡ ನಿಲ್ಲಿಸಿಲ್ಲ, ತುಂಬ ಆದಾಯದ ಹಾಕುವಾಗೆ ಇದೆ ಸರ್. ನಮಗೆ ನಮ್ಮ ಬೇಕು ಬೇಡಗಳನ್ನೆಲ್ಲ ಈಡೇರಿಸಿರೋದು ಇವತ್ತಿಗೆಲ್ಲ ಹೇಳ್ಕೋಬೇಕು ಅಂತಂದರೆ ನಮಗೆ ಹಸುಗಳಿಂದನೇ ಅದೆಲ್ಲ ಆಗಿ ಸಾಧ್ಯ ಆಗಿದೆ ಸರ್. ಹೈನುಗಾರಿಕೆಯಿಂದ ನೀವು ಲಾಭ ಕಂಡಿದ್ದೀರಿ? ಹಾಂ, ತುಂಬ ಲಾಭ ಕಂಡಿದ್ದೀವಿ ಸರ್. ಯಾವ ರೀತಿ ಲಾಭ ಕಾಣ್ತಾ ಇದ್ದೀರಿ ಸರ್? ಈಗ ನಾವು ಏನಾದರೂ ಒಂದು ಮಾಡಬೇಕು ಅಂತ ಹೋದಾಗ ಅದಕ್ಕೆ ಯಾವ ಥರ ಕಡಿಮೆ ಕಾಸ್ಟಲ್ಲಿ ಅದನ್ನು ನಾವು ಮಾಡಬೇಕು ಅನ್ನೋದನ್ನ ತಿಳ್ಕೊಳ್ಬೇಕಾಗುತ್ತೆ. ಇವಾಗ ನಾವೇನು ಮಾಡ್ತೀವಿ ಅಂತಂದರೆ ಹೊರಗಡೆಯಿಂದ ಮೇವನ್ನ ಯಾವುದೂ ಪರ್ಚೇಸ್ ಮಾಡಲ್ಲ. ಇವಾಗ ನಮ್ಮದು ಲ್ಯಾಂಡ್ ಇಲ್ಲಿ, ಫಾರ್ಮ್ ಇಲ್ಲಿದೆ, ನಮ್ಮದು ಸುತ್ತ ಲ್ಯಾಂಡ್ ಇಲ್ಲಿ, ನಮ್ಮದು ಓನು 1.5 ಎಕರೆ ಇದೆ, 2 ಎಕರೆ ಲೀಸ್ಗೆ ಹಾಕ್ಕೊಂಡಿದ್ದೀವಿ. ಪ್ರತಿಯೊಂದು ಕೂಡ ನಾವು ಇಲ್ಲೇ ಬೆಳ್ಕೊಳ್ತೀವಿ. ನಾವು ಮೇಜರಾಗಿ ಹಸುಗೆ ಬೇಬಿ ಕಾರ್ನ ನಾವು ಪ್ರತಿ ಒಂದು 5 ಬ್ಯಾಚ್ ಮಾಡಿ ಬೇಬಿ ಕಾರ್ನ ಹಾಕ್ತೀವಿ. ಆ ಬೇಬಿ ಕಾರ್ನ ನಾವು ₹7 ಸಿದ್ದರಾಜು ಅಂತ ವೀರೇಗೌಡನ ದೊಡ್ಡಿಲ್ಲಿದ್ದಾರೆ, ಅಲ್ಲಿಗೆ ನಾವು ಅವರೇ ಬೀಜ ಕೊಡ್ತಾರೆ, ಬಂದು ಅವರೇ ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ. ₹7 ನಾವು ಅದನ್ನು ಪರ್ಚೇಸ್ ಮಾಡ್ತೀವಿ. ನಾವು ಇಯರ್ಲಿ ಒಂದು 4 ಲಕ್ಷ ರೂಪಾಯಿವರೆಗೂ, 3.5-4 ಲಕ್ಷ ರೂಪಾಯಿವರೆಗೂ ನಾವು ಬೇಬಿ ಕಾರ್ನ ಸೇಲ್ ಮಾಡ್ತೀವಿ. ಆ 3.5-4 ಲಕ್ಷ ಏನು ಬರುತ್ತೆ ಅದು ನಾವು ಈ ಜೋಳನ ಬೆಳೆಯೋಕ್ಕೆ ಪ್ಲಸ್ ನಮ್ಮ ಹಸು ಕಾಸ್ಟ್ ಬರುತ್ತಲ್ಲ, ಫೀಡು ಮತ್ತು ಅದರದ್ದು ಮೆಡಿಕಲ್ ಏನೇ ಇರ್ಬೋದು, ಅದಕ್ಕೆ ಒಂದು 50,000 ಹೆಚ್ಚು ಕಡಿಮೆ ಟ್ಯಾಲಿ ಆಗುತ್ತೆ. ನಮ್ಗೆ ಹಾಲಿನ ದುಡ್ಡು ಸಂಪೂರ್ಣವಾಗಿ 100% ಉಳ್ಕೊಳ್ಳುತ್ತೆ. ಅಂದರೆ ಹಾಲಿನ ದುಡ್ಡು ಪೂರ್ತಿ ನಿಮಗೆ ಪೂರ್ತಿ ಸಂಪೂರ್ಣವಾಗಿ ಉಳ್ಕೊಳ್ಳುತ್ತೆ ನಮಗೆ. ಈಗ ಹೈನುಗಾರಿಕೆ ಮಾಡೋರು ಜೋಳ ಹಾಕಲ್ಲ, ಯಾಕೆಂದರೆ ಅದು ಒಂದು ಸಲ ಕಟ್ ಮಾಡಿದ್ರೆ ಇನ್ನೊಂದು ಸಲ ಬರಲ್ಲ ಅಂತ. ಹೌದು, ಜಾಸ್ತಿ ಆಗ್ತಾರೆ ಸರ್. ಈಗ ಹಾಕೋದ್ರಿಂದ ಯಾವ ರೀತಿ ಲಾಭ ಇದೆ ಅಂತ ನಿಮ್ಗೆ ಗೊತ್ತು? ಹಾಂ, ಯಾವ ರೀತಿ ಲಾಭ ಮಾಡ್ಬೋದು ರೈತರು? ಸರ್, ಈಗ ನೇಪಿಯರ್ನ ನಾವು ಸೈಡ್ಸ್ಗೆ, ಅಂದರೆ ನೇಪಿಯರಿಂದ ಹಾಲು ಬರಲ್ಲ. ನೇಪಿಯರ್ನ ಏನಿದ್ರು ಹೊಟ್ಟೆ ತುಂಬಕ್ಕೆ, ಈಗ ನಾವು ಒಣಲ್ಲಿ ಯೂಸ್ ಮಾಡ್ತೀವಲ್ಲ, ಆ ಥರ ಯಾವಾಗಾದರೂ ಇಲ್ಲದೆ ಹೋದಾಗ ಅಥವಾ ಜೋಳದ ಜೊತೆ ಮಿಕ್ಸ್ ಮಾಡೋಕ್ಕೆ ನಾವು ಇಟ್ಕೋಬೇಕು. ನಾವು ಹಸು ಮಾಡಲೇಬೇಕು ಅಂತ ಹೊರಟಾಗ ನಾವು ಕಾಮನ್ನಾಗಿ ನಮ್ಮ ಜಾಗದಲ್ಲಿ ಬೆಳೆದ್ರೇ ಅದರಿಂದ ನಮ್ಗೆ ಆದಾಯ. ಹೊರಗಡೆಯಿಂದ ನಾವು 3,000-4,000 ಕೊಟ್ಟು ತೊಗೊಬಂದು ಮೇಯಿಸ್ತೀವಿ ಅಂತಂದರೆ ನಾವು ಕೈಯಿಂದನೇ ಪ್ರತಿ ತಿಂಗಳು ಹಾಕ್ಬೇಕೇ ಹೊರತು ಅದರಿಂದ 1 ರೂಪಾಯಿ ನಮ್ಗೆ ಉಳ್ಕೊಳ್ಳಲ್ಲ. ಅದರಲ್ಲೂ ಕೂಡ ಈ ಮೇಯ್ಸ್ಗಿಂತ ಜೋಳ ಬೆಳೆದ್ರೆ ಡಬಲ್ ಬೆನಿಫಿಟ್ ಏನು ಅಂತಂದರೆ, ಬೇಬಿ ಕಾರ್ನ್ ಬೆಳೆದ್ರೆ ಈ ಜೋಳದಲ್ಲಿ ನಾವು ಕಟಾವು ಮಾಡ್ತೀವಿ, ಬೆಳಿತೀವಿ, ಕಟಾವು ಮಾಡಿಬಿಟ್ಟು ಮೇಯಿಸ್ಬಿಡ್ತೀವಿ, ಅಲ್ಲಿ ಕ್ಲೋಸು. ಬೇಬಿ ಕಾರ್ನಲ್ಲಿ ಆ ಥರ ಆಗಲ್ಲ. ಈಗ ನಾವು ಒಂದು 20 ಕುಂಟೆ ಬೇಬಿ ಕಾರ್ನ್ ಬೆಳೆದ್ರೆ ನಾವು ನೆಡೋಕ್ಕೆ ಮಾತ್ರ ಲೇಬರ್, ಈಗ ನಾವು ಉಳುಮೆ ಎಲ್ಲ ಕೂಡ ಇದೇ ಮಿಷಿನಲ್ಲಿ ನಾವು ಮಾಡ್ಕೊಳ್ತೀವಿ, ಟ್ರ್ಯಾಕ್ಟರ್ ಎಲ್ಲ ಯೂಸ್ ಮಾಡಲ್ಲ. ನಾವು ಇದು ಪವರ್ ವೀಡರ್ ಇಟ್ಟಿದ್ದೀವಿ, ನಾವು ಕೂಳೆ ಆದ ತಕ್ಷಣವೇ ಜಮೀನನ್ನ ಇದರಲ್ಲೇ ನಾವು ಉಳುಮೆ ಮಾಡ್ತೀವಿ. ಮತ್ತು 5 ಬ್ಯಾಚ್ ಇದೆ ನಮ್ಮದು, 20 ಕುಂಟೆ 20 ಕುಂಟೆದು 5 ಬ್ಯಾಚನ್ನು ನಾವು ಇಟ್ಕೊಂಡಿದ್ದೀವಿ ನೋಡಿ. ಇವಾಗ ಇದು ಇಲ್ಲಿ ಪ್ಲ್ಯಾಂಟೇಷನ್ ಆಗಿದೆ, ಅಲ್ಲೊಂದು ಬ್ಯಾಚು ಮುರಿಗೆ ಬಂದಿದೆ, ಒಂದು ಕಟಾವಿಗೆ ಬಂದಿದೆ. ಈ ಥರ ಬ್ಯಾಚ್ ಇರೋದರಿಂದ ನಾವು ಎವ್ರಿ ಮಂತು ಒಂದು 3 ಟನ್ ಮಿನಿಮಮ್ ನಾವು ಮಾತೆನ ಮಾರೇ ಮಾರ್ತೀವಿ ಎವ್ರಿ ಮಂತು. ಎಷ್ಟು ತಿಂಗಳಿಂದ ನಾಟಿ ಮಾಡಿದ ಎಷ್ಟು ದಿನದಿಂದ? ಸರ್, ಇದು 2 ತಿಂಗಳಿಗೇನೆ ಕಟಾವ್ ಆಗುತ್ತೆ ಮಾತೆ. 2 ತಿಂಗಳು ಕಟಾವ್ ಆದಮೇಲೆ ನಾವು ಒಂದು 8 ದಿನ ಅದನ್ನು ಹಸು ಕುಯ್ಯಲ್ಲ, ಹಂಗೆ ಬಿಟ್ಟಿರ್ತೀವಿ ನೀರು ಕಟ್ಟಿ. ಅದರಲ್ಲಿ ಮತ್ತೆ 4 ಮತ್ತು 5 ಮತ್ತು ಮತ್ತೆ ಬರುತ್ತೆ. ಅದನ್ನು ನಾವು ಕಟ್ ಮಾಡಿ ಹಸುಗೆ ಹಾಕಿದಾಗ ನಮಗೆ ಫೀಡ್ ಕಾಸ್ಟು ತುಂಬ ಕಡಿಮೆ. ನಾವು ಬೇಬಿ ಕಾರ್ನ್ ಹಾಕೋದ್ರಿಂದ ಫೀಡ್ ಕಾಸ್ಟ್ ತುಂಬ ಕಡಿಮೆ. ನಾವು ಬೇರೆಯವ್ರ ಥರ ರವೆ ಬೂಸ ಮತ್ತು ಇದು ಜೋಳದ ನುಚ್ಚು, ಅಕ್ಕಿ ನುಚ್ಚು ಆ ಥರ ಎಲ್ಲ ಏನೂ ಯೂಸೇ ಮಾಡಲ್ಲ. ನಾವು ಓನ್ಲಿ KS ಸುಪ್ರೀಂ ಫೀಡ್ ಮಾತ್ರ ಒಂದೇ ಯೂಸ್ ಮಾಡೋದು.
ಅದು ಕೂಡ ನಾವು ಇವತ್ತು 30 ಲೀಟ್ರ್ ಹಾಲು ಕೊಡುವಂಥ ಹಸುಗೆ 8 ಕೆಜಿ ಕೊಡ್ತೀವಿ ಪರ್ ಡೇ. ಪರ್ ಡೇ 30 ಲೀಟ್ರ್ ಹಾಲು ಕರೆದ್ರೆ 8 ಕೆಜಿ ಮಾತ್ರ ನಾವು ಫೀಡ್ ಮಾಡ್ತೀವಿ, ಬೇರೆ ಏನೂ ಕೊಡೋಲ್ಲ. ಮಿನರಲ್ ಮಿಕ್ಸ್ಚರ್ ಒಂದು ಕೊಡ್ತೀವಿ ಹಸು ವೀಕ್ ಆಗುತ್ತೆ ಅಂತೇಳಿ, ಅಷ್ಟು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಇದನ್ನು ನಾವು ಯೂಸ್ ಮಾಡೋಲ್ಲ. ಅಂದರೆ ಇದು 2 ಕಾಲು ತಿಂಗಳಿಗೆ ಬರುತ್ತೆ, 2 ತಿಂಗಳು ಕಟಾವ್ ಆಗುತ್ತೆ. 2 ತಿಂಗಳಿಂದ ಚಳಿಗಾಲದಲ್ಲಿ ಆದರೆ ಒಂದು 2 ತಿಂಗಳ ಮೇಲೆ ಒಂದು 10 ತಿನ ಸಿಗುತ್ತೆ ನಿಮಗೆ. ಅಬೇಬಿಕಾನಲ್ಲಿ ಸರ್ ನಾವು ಒಂದು 20 ಕ್ವಿಂಟಲ್ ಬೆಳೆದ್ರೆ ಮಿನಿಮಮ್ ಅಂದರೆ 2 ಟನ್ ಬೆಳಿತೀವಿ. ಮಿನಿಮಮ್ ಅಂದರೆ 2 ರಿಂದ 2.5 ಟನ್ ಹಾಗೆ ಆಗುತ್ತೆ ನಮಗೆ. ಎಷ್ಟು ಸಿಗುತ್ತೆ? 1 ಟನ್ಗೆ 7,000 ರೂಪಾಯಿ ಕೊಡ್ತಾರೆ ನಮಗೆ. 2.5 ಟನ್ನು ಅಂತಂದರೆ 7×7=14, ಇನ್ನೊಂದು 17,000-18,000 ರೂಪಾಯಿ ನಮಗೆ ಸಿಗುತ್ತೆ. 2.5 ತಿಂಗಳಲ್ಲಿ ಸಿಗುತ್ತೆ. ಅದರಲ್ಲಿ ಇವತ್ತೆಲ್ಲ ನಾವು ಅದಕ್ಕೆ ಖರ್ಚು ಮಾಡ್ತೀವಿ ಅಂತಂದರೆ ನಾವೇ ಉಳುಮೆ ಮಾಡ್ಕೊಳ್ಳೋದ್ರಿಂದ, ಅದನ್ನು ಪ್ಲಾಂಟೇಷನ್ ಮಾಡೋಕ್ಕೆ ಒಂದಿಬ್ಬರು ಲೇಬರು, ಮತ್ತು ಅದಕ್ಕೆ ಈಗ ಮೆನ್ಯೂರು ನಮ್ಮ ಹಸು ಗೊಬ್ಬರನ ನಾವೇ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಜಾಸ್ತಿ ಮೆನ್ಯೂರು ಕೂಡ ಬರಲ್ಲ. ಇವಾಗ ನಮ್ಮ ಹಸು ಗೊಬ್ಬರ ಇರುತ್ತಲ್ಲ, ನಾವು ಎವರಿ ಇಯರು 2 ಸಾರಿ ನಮ್ಮ ಭೂಮಿಗೆ ಅದನ್ನು ನಾವು ಯೂಸ್ ಮಾಡ್ತೀವಿ, ಬೇರೆ ಎಲ್ಲೂ ಹೊರಗಡೆ ಸೇಲ್ ಮಾಡಲ್ಲ ಅದನ್ನು. ಅದನ್ನು ನಾವು ಹಾಕೊಳ್ಳೋದ್ರಿಂದ ಭೂಮಿ ತುಂಬ ಚೆನ್ನಾಗಿ ಬರುತ್ತೆ, ಆಮೇಲೆ ಕಡಿಮೆ ಮೆನ್ಯೂರು ತಗೊಳುತ್ತೆ. ನೋಡಿ, ಇದನ್ನು ನಾವು ಎಲ್ಲೂ ಸೇಲ್ ಮಾಡಲ್ಲ, ನಮ್ಮ ಕೊಟ್ಟಿಗೆ ಗೊಬ್ಬರನ ನಾವೇ ನಮ್ಮ ಜಮೀನಿಗೆ ಉಪಯೋಗಿಸೋದ್ರಿಂದ. ಇವಾಗ ಬೇರೆಯವರೆಲ್ಲ ಹೇಳ್ತಾರೆ ಕಂಟಿನ್ಯೂಸ್ ಆಗಿ ಒಂದೇ ಬೆಳೆ ಮಾಡಿದ್ರೆ ಇಳುವರಿ ಕಡಿಮೆ, ಬೆಳೆಯೋಕ್ಕಾಗಲ್ಲ ಅಂತೇಳಿ ಹೇಳ್ತಾರೆ. ಸತತವಾಗಿ 6 ವರ್ಷದಿಂದ ಬೇಬಿಕಾನ್ ಬಿಟ್ಟರೆ ಬೇರೆ ಏನೂ ಬೆಳೆದೇ ಇಲ್ಲ ನಮ್ಮ ಭೂಮಿಲಿ. ಬೇಬಿಕಾನು ಅಂದರೆ ನಿಮಗೆ 2 ಆದಾಯ ಇದೆ. ಒಂದು ಮಾತನಲ್ಲಿ ಬರ್ತಕ್ಕಂಥ ದುಡ್ಡು ನಮಗೆ ಹಸು ಫೀಡ್ಗೆ ಆಗುತ್ತೆ, ಹಾಲಿನ ದುಡ್ಡು 100% ಉಳ್ಕೊಳ್ಳುತ್ತೆ. ಬೇಬಿಕಾನ್ ಹಾಕೋದ್ರಿಂದ ಹಸುಗಳು ಬಾಡಿ ಕೆಡಲ್ಲ, ತುಂಬ ಚೆನ್ನಾಗಿ ಮೈ ಕಟ್ಟಿರುತ್ತೆ, ಜೊತೆಗೆ ಒಳ್ಳೆ ಫ್ಯಾಟು ಬರುತ್ತೆ, ಒಳ್ಳೆ ಹಾಲು ಬರುತ್ತೆ. ನಾರ್ಮಲ್ಲಾಗಿ ನಾವು ಬೇರೆ ಯಾವ ಮೇವು ಹಾಕಿದ್ರೂ ಕೂಡ ಈ ಬೇಬಿಕಾನಲ್ಲಿ ಬರೋ ಅಷ್ಟು ಹಾಲನ್ನ ತೆಗಿಯೋಕೆ ಆಗೋದೇ ಇಲ್ಲ. ನಾವು ಕಟಾವು ಮಾಡಿರ್ತಕ್ಕಂಥ ಕಡ್ಡಿನಲ್ಲಿ ಮತ್ತೆ ಮೊತ್ತೆ ಬರುತ್ತೆ, ಅದನ್ನು ನಾವು ಹಸುಗೆ ಫುಲ್ ಕಡ್ಡಿ ಸಮೇತ ಕಟ್ ಮಾಡಿ ನಾವು ಒಂದು ಭೂಮಿಲಿ 1 ವರ್ಷಕ್ಕೆ 4 ಬ್ಯಾಚ್ ಬೆಳಿಬೋದು. 4 ಬ್ಯಾಚ್ ಬೆಳಿಬೋದು. ಒಂದು ಭೂಮಿನಲ್ಲಿ 1 ವರ್ಷಕ್ಕೆ 4 ಬ್ಯಾಚ್ ಬೆಳಿಬೋದು. ಅಂದರೆ ಒಂದು 3 ತಿಂಗಳಿಗೆ ಒಂದೊಂದು? ಹಾಂ, 3 ತಿಂಗಳಿಗೆ ಒಂದೊಂದು. 2 ತಿಂಗಳು ಮೇಲೆ 10 ದಿವಸಕ್ಕೆ ಕಟಾವ್ ಆಗುತ್ತೆ ಮತ್ತೆ, ಅದಾದಮೇಲೆ ನಾವು ಒಂದು 15 ದಿವಸಕ್ಕೆ ಹಸು ಕಟ್ ಮಾಡಿ ಮತ್ತೆ ಪ್ಲಾಂಟೇಷನ್ ಮಾಡ್ತೀವಿ. 1 ತಿಂಗಳು ಹೆಚ್ಚು ಕಡಿಮೆ ಒಂದು 13 ತಿಂಗಳಿಗೆ 4 ಬೆಳೆ ಅಂತೂ ಒಂದು ತೆಗಿಬೋದು. ಆದ್ರೆ ಈಗ ನಾವು ಬೇಬಿಕಾನ್ನ 5 ಬ್ಯಾಚ್ ಇದೆ ನಮ್ಮದು, 20 ಕ್ವಿಂಟೆ ಪ್ರಕಾರ 5 ಬ್ಯಾಚು ಮಾಡಿದ್ದೀವಿ. ಇವಾಗ ಒಂದನ್ನ ನಾವು ಹಸು ಕಟಾವ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಇನ್ನು ಆಲ್ರೆಡಿ ಕಟಾವಿಗೆ ಬಂದು ರೆಡಿಯಾಗಿರೋದು ಒಂದಿರುತ್ತೆ, ಮತ್ತು ಇವಾಗ ಇಲ್ಲಿ ಒಂದು ಪ್ಲಾಂಟೇಷನ್ ಮಾಡಿದ್ದೀವಿ ನೆಕ್ಸ್ಟು, ಈಗ ಇದು ನೆಕ್ಸ್ಟ್ ಮಂತ್ ಎಲ್ಲ ಇದು ಬರುತ್ತೆ, ಮತ್ತು ಇದು ಖಾಲಿ ಲ್ಯಾಂಡು ನೆಕ್ಸ್ಟ್ ಮ್ಯಾಚ್ ಇದಕ್ಕೆ ಇದು ಇವೆಲ್ಲ ಕಟಾವ್ ಆಗೋಷ್ಟರಲ್ಲಿ ನೆಕ್ಸ್ಟ್ ಇದಕ್ಕೂ ಕೂಡ ಮಾಡ್ತೀವಿ. ಅದು ಸೈಕಲ್ ಆಗ್ತಾಯಿರುತ್ತೆ, ಒಂದಾದ್ಮೇಲೆ ಒಂದು 5 ಬ್ಯಾಚಲ್ಲೂ ಕೂಡ ಅದನ್ನು ನಾವು ಮೇಂಟೈನ್ ಮಾಡ್ತಾ ಇರ್ತೀವಿ. ಅದಲ್ಲದೆ ಎಕ್ಸ್ಟ್ರಾ 20 ಕ್ವಿಂಟಲ್ ಸೂಪರ್ ನೇಪಿಯರ್ ಇದೆ ನಮ್ಮಲ್ಲಿ, ಆ ಸೂಪರ್ ನೇಪಿಯರ್ನ ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ನಾವು ಮಾಡ್ಕೊಳ್ತೀವಿ. ಇವಾಗ ಎಲ್ಲರೂ ಈಗ ಯಾರೋ ಮಾಡ್ತಾರೆ ಅಂತೇಳಿ ಒಂದು 10 ಹಸುನ ಒಂದೇ ಸಾರಿ ಯಾವುದು ವ್ಯವಸ್ಥಿತವಾಗಿ ಮಾಡ್ಕೊಳ್ಳದೆ, ಮೊನ್ನೆ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರಲ್ಲ, 10 ಹಸುನ ತೊಗೊಬಂದ್ಬಿಟ್ಟು ಕಟ್ಬಿಡೋದು, ಅಲ್ಲಿ ಯಾರಿಗೋ ಫೋನ್ ಮಾಡಿದ್ರೆ 4 ಟನ್ ತೊಗೊಬರೋದು 4,000 ರೂಪಾಯಿ ಕೊಟ್ಟು, ಹಂಗೆ ಮಾಡಿದಾಗ ನಾವೇನಾಗುತ್ತೆ ಅಂದರೆ ನಮ್ಮ ಕೈಯಿಂದನೇ ಪ್ರತಿ ತಿಂಗಳು ಹೋಗಿ ಅದಕ್ಕೆ ಅಮೌಂಟ್ನ ಹಾಕಿ ಹಾಲಿನ ದುಡ್ಡು ಅದು ಸಾಲಲ್ಲ, ಆ ಕೈಯಿಂದನೇ ಹಾಕಿ ನಷ್ಟ ಆಗುತ್ತೆ ಹೊರತು ಈ ಥರ ವ್ಯವಸ್ಥಿತವಾಗಿ ನಾವೇ ಬೆಳೆದು ಮಾಡಿದಾಗ ಯಾವುದೇ ಕಾರಣಕ್ಕೂ ಇದರಲ್ಲಿ ನಷ್ಟ ಆಗಲ್ಲ ಸರ್. ಯಾವುದನ್ನು ಕೊಂಡ್ಬಾರ್ದು. ಈಗ ನಾವು ಪೂರಕವಾಗಿ ಹಸು ಮೇಯಿಸ್ತೀವಿ ಅಂತಂದರೆ ನಾವು ಲ್ಯಾಂಡಲ್ಲಿ ಅದನ್ನು ಅದಕ್ಕೆ ಪೂರಕವಾಗಂಥ ಬೆಳೆನ ಬೆಳೆದು ಅದನ್ನು ಮಾಡಿದಾಗ ಯಾಕೆ ನಷ್ಟ ಆಗುತ್ತೆ? ಇವಾಗ ಹೈನುಗಾರಿಕೆಯಲ್ಲಿ ಯಾರು ನಷ್ಟ ಅಂತ ಹೇಳ್ತಾರೆ ಅಲ್ವಾ, ಯಾಕೆ ನಷ್ಟ? ಇವಾಗ ನಾನು ಇಲ್ಲಿಗೆ ಬರಲಿ, ನಾನೇ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ಯಾಕೆ ನಷ್ಟ ಆಗುತ್ತೆ? ಈಗ ಏನು ವ್ಯವಸ್ಥಿತವಾಗಿ ಮಾಡಿದೆ, ಇದನ್ನೆಲ್ಲ ರಿಸ್ಕ್ ತಗೊಳ್ದೆ ಭೂಮಿದು ತಗೊಬಂದು ಒಂದು 10 ಹಸು ಕಟ್ಬಿಟ್ಟು ಹಾಲು ಕರೆದ್ಬಿಟ್ರೆ ತಿಂಗಳಿಗೆ ದುಡ್ಡು ಬಂದುಬಿಡ್ತದೆ ಕಣಪ್ಪ ಅಂದ್ಬಿಟ್ಟು ಅಲ್ಲಿ ಯಾರೋ ಜೋಳ ತಗೊಬರೋನಿಗೋ ಅಥವಾ ಫೀಡೋ ಯಾರಿಗೋ ತಗೊಬಂದವನಿಗೆ ಹೇಳ್ಬಿಟ್ಟು ಹಾಕ್ಬಿಟ್ಟು ಹೊರಟೋಗ್ಬಿಟ್ಟಾಗ ಅದು ಸಾಧ್ಯ ಆಗಲ್ಲ. ಎಷ್ಟು ಕ್ವಿಂಟಲ್ ಇದೆ ಸರ್? ಇದು 20 ಕ್ವಿಂಟಲ್ ಒಂದು ಬ್ಯಾಚ್, ಪ್ರತಿ 5 ಕ್ವಿಂಟಲ್ ಎಷ್ಟು ಟನ್ ಬರುತ್ತೆ ಸರ್? ಇದರಲ್ಲಿ 2.5 ಟನ್ ಬರುತ್ತೆ. 2.5 ಟನ್ ಬೇರೆ ಕಡೆ ತರ್ತೀನಿ ಅಂದ್ರೆ ಎಷ್ಟಾಗುತ್ತೆ? 2.5 ಟನ್ ಮಾತೆ ಬರುತ್ತೆ. ಜೋಳನ ನಾವು ಟನ್ನೇಜಲ್ಲಿ ತಗೊಳ್ಳಲ್ಲ, ನಾವು ಕಟಾವ್ ಮಾಡಿ ಹಾಕ್ತೀವಿ ಅಷ್ಟೇ. ಇದು ನನಗೆ 20 ದಿವಸಕ್ಕೆ ಮೇವು ಸಾಕಾಗುತ್ತೆ ನಮ್ಮ ಹಸುಗಳಿಗೆ. ನಾವು ಈಗ ನಾವು ಇದು ಕೊಂಟು ತಗೋಬತ್ತೀನಿ ಅಂತಂದರೆ ಕಡಿಮೆ ಅಂದರೂ ಒಂದು 15,000 ರೂಪಾಯಿ ಅಷ್ಟು ಆಗುತ್ತೆ. ಹಾಂ, ಅದು ಉಳಿಸ್ದಂಗೆ ಆಗುತ್ತೆ. ಜೊತೆಗೆ ನನಗೆ ಅದರಲ್ಲಿ 18,000 ರೂಪಾಯಿ ನನಗೆ ಮೊತ್ತೆಲ್ ದುಡ್ಡು ಬರುತ್ತಲ್ಲ, ಅದು ಇನ್ಕಮೇ ತಾನೇ? ಈಗ ನಾನು ಮೊತ್ತೆಲ್ 18,000, ಕಡ್ಡಿ 15,000. ಹಾಂ, ನಾವು ಸೇಲ್ ಮಾಡ್ತೀವಿ ಕಿತ್ತು, ಒಂದು ಕಡ್ಡಿನಲ್ಲಿ 2 ಮಿನಿಮಮ್ 2 ಆದರೂ ಕಿತ್ತು ನಾವು ಸೇಲ್ ಮಾಡ್ತೀವಿ. 2 ತಿಂಗಳಿಗೆ ಬರುತ್ತೆ, 2-2.5 ತಿಂಗಳಿಗೆಲ್ಲ ಸಂಪೂರ್ಣ ಕಟಾವ್ ಆಗುತ್ತೆ. ಸರ್, ಅದು ಅವಾಗ ಮಳೆ ಬರ್ತಾ ಇತ್ತು ನಮಗೆ, ನಾವು ಬ್ಯಾಚ್ ಮೇಂಟೈನ್ ಮಾಡಲೇಬೇಕು, ನಮ್ಗೆ ಇಷ್ಟು ದಿನಕ್ಕೆ ಮೇವು ಅಂತೇಳಿ ನಮಗೆ
ಗೊತ್ತಾಗುತ್ತೆ. ಅವಾಗ ನಾವೇನು ಮಾಡ್ದೋ, ಅವಾಗ ಮಳೆಯಲ್ಲಿ ನೆಡೋಕ್ಕಾಗಲಿಲ್ಲ ಅಂಥೇಳಿ ಅದನ್ನು ಮಾಮೂಲಿ ಮೇಯ್ಸೆ ಅದು ಜೋಳನ ಚೆಲ್ಲಿದ್ವಿ. ಇವಾಗ ನೆಕ್ಸ್ಟ್ ಅದನ್ನು ಕಟಾವು ಮಾಡಿ ಮತ್ತೆ ಅದಕ್ಕೂ ಬೇಬಿ ಕನ್ನೆ ಹಾಕ್ತೀವಿ. ಮೆಜಾರಿಟಿ ಯಾವಾಗಲೂ ನಾವು ಬೇಬಿ ಕನ್ನೆ ಸರ್, ಅದೊಂದು ಅದು ಬರಲ್ಲ. ಇದು ಬೇಬಿ ಕಾನು ಅಷ್ಟೇ, ಅದು ಅಷ್ಟೇ. ಒಂದು ಕಟಾವು ಮಾಡಿದ್ಮೇಲೆ ನೇಪಿಯರ್ ಬಿಟ್ಟರೆ ಬೇರೆ ಯಾವುದು ಬರಲ್ಲ. ಇವಾಗ ಜನ ಉಳಿಸ್ಕೋತೀನಿ ಅಂದ್ರೆ ಎಷ್ಟು ವರ್ಷ ಉಳಿಸ್ಕೋಬಹುದು? ನೇಪಿಯರ್ನ ಕಡಿಮೆ ಅಂದ್ರೆ ಒಂದು 4 ವರ್ಷ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬಹುದು. ನೇಪಿಯರ್ನ ಅದೇ ಪ್ರಮಾಣದಲ್ಲಿ ಬರುತ್ತೆ? ಬರುತ್ತೆ, ಫಸ್ಟ್ ಆಗ್ತಿವಲ್ಲ ಅದೇ ಪ್ರಮಾಣದಲ್ಲಿ ಬರುತ್ತೆ. ಆದ್ರೆ ಡಿಸ್ಟೆನ್ಸು ತುಂಬಾ ಜಾಸ್ತಿ ಇರಬೇಕು ಪಟದಿಂದ ಪಟಕ್ಕೆ. ನಾವು ಪ್ಲಾಂಟೇಶನ್ ಮಾಡುವಾಗ ತುಂಬಾ ಹತ್ರಕ್ಕಾದ್ರೆ ಮೇಕೆ ನಮ್ದೇ ಸರ್. ಎಷ್ಟು ಮೇಕೆ ಇದೆ ಸರ್? ಒಂದು 5 ಮೇಕೆ ಇದೆ, ಒಂದು 200 ಒಂದು 100 ನಾಟಿ ಕೋಳಿ ಇದೆ. ನಾಟಿ ಕೋಳಿ ಅಂದರೆ ಅಸೀಲ್, ಕುಸ್ತಿ ಕೋಳಿ ಅಂತಾರಲ್ಲ ಅದನ್ನು, ಅದು ಮತ್ತು ನಾಟಿ ಕೋಳಿ ಎಲ್ಲ ಮಿಕ್ಸ್ ಆಗಿ ಇದ್ದಾವೆ ಸರ್. ಅಂದರೆ ನಿಮಗೆ ಅದರಿಂದನೂ ಪ್ರಾಫಿಟ್ ಬರ್ತಾರೋದ್ರಿಂದ ಹೈನುಗಾರಿಕೆಯಲ್ಲಿ ಬರೋವಂಥ ದುಡ್ಡು ಪೂರ್ತಿ ಲಾಭ? ಹೌದು ಖಂಡಿತ. ನಮಗೆ ಏನು ಸಂಪೂರ್ಣವಾಗಿ ಹಾಲಿನ ದುಡ್ಡು ಬರುತ್ತೋ 100% ಉಳ್ಕೊಳ್ಳುತ್ತೆ ಸರ್. ಫುಲ್ ಸೇವಿಂಗ್ಸು. ನಾವು ಇಯರ್ಲಿ ಪ್ರಾಫಿಟ್ ಲೆಕ್ಕ ಹಾಕ್ಬೇಕು, ಇದನ್ನು ಪ್ರತಿ ತಿಂಗಳು ನಾವು ಲೆಕ್ಕ ಹಾಕಾಗಲ್ಲ. ಈಗ ನಾವು ಒಂದು ವರ್ಷಕ್ಕೆ ಕಡಿಮೆ ಅಂದರೂ ಒಂದು 4 ಲಕ್ಷ ರೂಪಾಯಿಗೆ ಮಾತೆ ಮಾರ್ತೀವಿ. ಯಬೋ 3.5 to 4 lakh ನಮಗೆ ಒಂದು ವರ್ಷಕ್ಕೆ ಮೇಂಟೆನೆನ್ಸ್ಗೆ 4 ಲಕ್ಷ ರೂಪಾಯಿ ಬರುತ್ತೆ. ಯಾವುದೋ ಈ ಜಮೀನಿಗೆ ನಾವು ಜೋಳ ನೆಡ್ಸೋ ಖರ್ಚು, ಅಲ್ಲಿಂದ ಬಂದು ಫೀಡ್ ಖರ್ಚು, ನಮ್ಮದು ಹಸುಗೆ ಮೆಡಿಸನ್ ಖರ್ಚೇನು ಜಾಸ್ತಿ ಬರಲ್ಲ. ಕಡಿಮೆ ಅಂತಂದರೆ ಈ ಮಿನರಲ್ ಮಿಕ್ಸ್ಚರ್ದು ಒಂದು ಬಿಟ್ಟರೆ ಮೆಡಿಸನ್ ಕಾಸ್ಟ್ ಇನ್ಯಾವುದು ಬರಲ್ಲ, ತುಂಬ ಕಡಿಮೆ. ಅದೆಲ್ಲ ಸೇರಿ ಒಂದು 4 ಲಕ್ಷ ಬಂದರೆ ನಮ್ಮ ಬೇಬಿ ಕಾನ್ ದುಡ್ಡಲ್ಲಿ ಅದು ಮೇಂಟೈನ್ ಆಗುತ್ತೆ. ನಮಗೆ 100% ಹಾಲಿನ ದುಡ್ಡು ಉಳ್ಕೊಳ್ಳುತ್ತೆ. ವರ್ಷಕ್ಕೆ ಎಷ್ಟು ಅಂತ ಲೆಕ್ಕ ಹಾಕಿದ್ರಿ ನೀವು? ನಾನು ಒಂದು 10 ಹಸು ಇದೆ ಅಲ್ವಾ ಸರ್? ಈಗ 2.5 ಎಕರೆ ಜಮೀನು, ಇದೊಂದು ನಮ್ಮದು ಫಾರ್ಮು, ನನ್ನ ಹತ್ರ ಇರೋ ಹಸು. ಇದರಿಂದ ಈ ಮೇಕೆ ಈ ಕೋಳಿ ಎಲ್ಲ ಸೇರಿ ಸಂಪೂರ್ಣವಾಗಿ ನಾವು ಲೆಕ್ಕ ಹಾಕಿದಾಗ ಕಡಿಮೆ ಅಂದರೆ ಖರ್ಚೆಲ್ಲ ಕಳೆದು 6.5 to 7 lakh rupees ಒಂದು ವರ್ಷಕ್ಕೆ ಉಳಿಯುತ್ತೆ ಸರ್. ಆದಾಯ ವರ್ಷಕ್ಕೆ ಲೆಕ್ಕ ಹಾಕ್ಬೇಕು, ನಾವು ತಿಂಗ್ಳಿಗೆ ಲೆಕ್ಕ ಹಾಕೋಕ್ಕಾಗಲ್ಲ ಇದನ್ನು. ಹಂಗಂತ ಬಂದಾಗ 7 lakh ಇನ್ನೂ ಜಾಸ್ತಿನೇ ಉಳಿಯುತ್ತೆ, ಕಡಿಮೆ ಅಂದರೂ 7 lakh ಉಳಿಯುತ್ತೆ ಸರ್. ನಾವು ಪ್ರತಿ ವರ್ಷ ನಮ್ಮ ಹಸುವಿಂದ ಕಡಿಮೆ ಅಂದರೂ 5 ಕರು 4 ರಿಂದ 5 ಹಸುನ ನಾವು ಪ್ರತಿ ವರ್ಷ ಸೇಲ್ ಮಾಡ್ತೀವಿ ಹೊರಗಡೆಗೆ. ಈಗ ನಮ್ಮಲ್ಲೇ ಇರೋವಂಥ ಹಸುನ ಕರು ಆಗ್ತಾವಲ್ಲ ಅದನ್ನೆಲ್ಲ ಸಾಕೆ ಸೇಲ್ ಮಾಡ್ತೀವಿ ನಾವು. ಕಡಿಮೆ ಅಂದರೂ ಒಂದು 3 ಹಸು ಮಾರಿದ್ರು ಕೂಡ ಒಂದು ಹಸು 1 ಲಕ್ಷದಂತೆ 3 ಲಕ್ಷ ರೂಪಾಯಿ ನಮ್ಗೆ ಅಲ್ಲೇ ಆದಾಯ ಬರುತ್ತೆ. ಅಂದರೆ ನೀವು ಪ್ರೈಮರಿಯಾಗಿ ಇದನ್ನು ಮಾಡ್ತಲ್ಲ, ಸೆಕೆಂಡರಿಯಾಗಿ ಇದನ್ನು ಮಾಡ್ತಾ ಇದ್ದೀರಾ? ಹೌದು. ಪ್ರೈಮರಿಯಾಗಿ ನಿಮ್ಮದು ಬೇರೆ ಜಾಬ್ ಇದೆ. ಹಾಂ, ಅದನ್ನ ಜೊತೆಗೆ ಇದನ್ನು ತುಂಬಿಸ್ಕೊ ಹೋಗ್ತಾ ಇದ್ದೀರಾ? ಈಗ ನಮ್ಮ ಮನೆಯವರೆಲ್ಲರೂ ಪಾರ್ಟ್ ಟೈಮ್ಗೆ ಅಂತ ಎಲ್ಲರೂ ಮಾಡ್ತೀವಿ. ಇವಾಗ ನಮ್ಮ ತಂದೆ ನೋಡ್ಕೊಳ್ತಾರೆ, ನಮ್ಮ ತಂದೆ ತಾಯಿ. ಇವಾಗ ನಾವು ಡ್ಯೂಟಿಗೆ ಹೋಗೋವರೆಗೂ ನಮ್ಮ ಸಮಯ ಏನಿರುತ್ತೆ ಮತ್ತು ಅಲ್ಲಿಂದ ಬಂದಾಗ ಏನಿರುತ್ತೆ ಅದರಲ್ಲಿ ನಾವು ಅವ್ರಿಗೆ ಹೆಲ್ಪ್ ಆಗಿ ಮಾಡ್ಕೊಳ್ತೀವಿ. ನಿಮ್ಮ ದಿನನಿತ್ಯದ ಕೆಲಸಗಳು ಹೇಗಿರುತ್ತೆ ಸರ್? ನೀವು ಕೆಲಸಕ್ಕೆ ಹೋಗಬೇಕು, ಇಲ್ಲೋ ಶ್ರಮ ವಹಿಸ್ಬೇಕು? ಸರ್, ನಾವು ಎವರಿ ಡೇ 3:30 to 4 ಗಂಟೆಗೆ ಪ್ರತಿದಿನ ಎದ್ದು ಹೇಳ್ತೀವಿ. ಅವು ಎದ್ದು ಹಸುವೆಲ್ಲ ಪ್ರತಿದಿನ ಹಸುನ ನಾವು ಮೈ ತೊಳಿತೀವಿ, ತೊಳೆದು ಅದನ್ನು ಈಚೆ ಹಾಲು ಕರೆದು ಈಚೆ ಕಟ್ತೀವಿ. ಈ ಮೇವು ಎಲ್ಲ ರೆಡಿ ಮಾಡೋಷ್ಟರಲ್ಲಿ 7 ಗಂಟೆ 7:30 ನಮ್ಮ ಕೆಲಸ ಸಂಪೂರ್ಣವಾಗಿ ಮುಗಿಯುತ್ತೆ. ನಾವು ನಮ್ಮ ತಂದೆ ನಮ್ಮ ತಾಯಿ ನಾವೆಲ್ಲ ಒಟ್ಟಿಗೆ ಮಾಡೋದ್ರಿಂದ ಒಂದು 7 ಗಂಟೆಗೆಲ್ಲ 7:30 ಫುಲ್ ಕೆಲಸ ಮುಗಿದೋಗುತ್ತೆ. ಆಮೇಲೆ ನನ್ನ ಯಥಾವತ್ತಾಗಿ 8:30 ನನ್ನ ಡ್ಯೂಟಿಗೆ ಹೋದರೆ ನಾನು ಸಂಜೆ 5:30 ಬರೋಷ್ಟರಲ್ಲಿ ನಮ್ಮ ತಂದೆ ತಾಯಿ ಅದನ್ನು ನೋಡ್ಕೊಳ್ತಾ ಇರ್ತಾರೆ. ನಾವು ಮತ್ತೆ ಹಾಲು ಕರೆಯೋಷ್ಟರಲ್ಲಿ ನಾವು ಮನೆಗೆ ಬಂದು ನಾವು ಸಂಜೆ ಕೆಲಸಗಳೇನಿರುತ್ತೆ ಹಾಲು ಕರೆದ್ಬಿಟ್ಟು ಅದು ಸಣ್ಣ ಪುಟ್ಟ ಮುಗಿಸ್ಕೊಳ್ತೀವಿ. ಇನ್ನು ಮತ್ತೆ ನಮ್ಮ ಜಮೀನು ಖಾಲಿ ಇರೋದನ್ನು ನಮ್ಮ ತಂದೆ ಅವರು ಉಳುಮೆ ಮಾಡ್ಕೋತಾರೆ ನಮ್ಮ ಪವರ್ ವೀಡರಲ್ಲಿ. ನಮಗೆ ರಜಾ ದಿನ ಅದು ಇದು ಇದ್ದಾಗ ನಾವು ಕೂಡ ಅವ್ರ ಜೊತೆ ಸೇರಿ ಹೆಲ್ಪ್ ಮಾಡಿಕೊಡ್ತೀವಿ ಸರ್. ನಿಮಗೆ ರಜಾ ಇಲ್ಲದೇ ಇರುವೆ ಹೈನುಗಾರಿಕೆಯಲ್ಲಿ ಪಾಲ್ಗೊಳ್ತೀರಾ ದಿನ? ಡೈಲಿ ಹಾಲಂತೂ ಕರೆದೆ 2 ಟೈಮು ನಾವು ಮಿಷಿನಲ್ಲಿಲ್ಲ, ಕೈಯಲ್ಲೇ ನಾವು ಹಾಲು ಕರಿತೀವಿ ಸರ್. ಇನ್ನು ಇಲ್ಲಿ ಕೋಳಿಗಳಿದಾವಲ್ಲ? ಇಲ್ಲಿ ಕೋಳಿ ಇದೆ, ಇದು ಒಂದು 35 ದಿನದ ಮರಿ. ಇದು 35 ದಿನದ ಮರಿ ಸರ್. ಇದು ಇನ್ನೊಂದು 10 ದಿನ ಆದಮೇಲೆ ಇದನ್ನ ಆಚೆ ಬಿಟ್ಬಿಡ್ತೀವಿ. ಇವಾಗ ಅದ್ದು ಮತ್ತು ಈ ಮುಂಗೂಸಿ ಎಲ್ಲ ಅದನ್ನು ಇದು ಮಾಡುತ್ತೆ ಅಂತೇಳಿ ಇಲ್ಲಿ ಇಟ್ಟಿದ್ದೀವಿ. ಇದನ್ನು ಇನ್ನೊಂದು 10 ದಿನಕ್ಕೆ ಹೊರಗಡೆ ಬಿಡ್ತೀವಿ. ಆಮೇಲೆ ಇದೆಲ್ಲ ದೊಡ್ಡ ಕೋಳಿ ಸರ್. ಇದು ನಾವು ಮೊಟ್ಟೆ ಹಾಕೋಕ್ಕೆ ಬ್ರೀಡ್ ಪರ್ಪಸ್ಗೆ ನಾವು ಉಂಜಗಳನ್ನ ಇಟ್ಟಿದ್ದೀವಿ. ಮೊದಲು ನಮ್ಮಲ್ಲಿ ಪ್ಯೂರ್ ನಾಟಿ ಇತ್ತು ಹಿಂದೆ, ಅದಾದಮೇಲೆ ನಾವು ಕಡಕ್ನಾಥು ಇಟ್ಟಿದ್ವಿ ಸ್ವಲ್ಪ ದಿನ. ಇವಾಗ ಇದು ಅಸೀಲ್ ಅಂತೇಳಿ, ಇದು ನಾಟಿನೇ ಆದರೆ ಇದು ಅಸೀಲ್ ಅಂತೇಳಿ ಆಂಧ್ರ ಮತ್ತು ತಮಿಳ್ನಾಡಲ್ಲಿ ಇದು ನಾಟಿ ಕೋಳಿ. ನಮ್ಮಲ್ಲಿ ಹೇಗೆ ನಾಟಿ ಕೋಳಿ ಇರುತ್ತೋ ಅದು, ಇದನ್ನು ಕುಸ್ತಿಗೂ ಕೂಡ ಯೂಸ್ ಮಾಡ್ತಾರೆ.
ಆಮೇಲೆ ನಾವು ಇದು ನಾಟಿ ಕೋಳಿನೇ ಅಲ್ವಾ ಅಂದ್ಬಿಟ್ಟು ನಾವು ನಾಟಿ ಕೋಳಿ ಅದು ಎರಡು ಮಿಕ್ಸ್ ಆಗಿ ಸಾಕ್ತಾ ಇದ್ದೀವಿ ಸರ್. ಒಂದು 100 ಕೋಳಿ ಇದೆ ಸರ್, 100 ಕೋಳಿ ಇದೆ. ಸರ್ ಈಗ ಇದು 100 ಕೋಳಿ ಅಂದಾಗ ಈಗ ನಾವು ಹೊರಗಡೆಯಿಂದ ಪ್ರತಿದಿನ ಮೊಟ್ಟೆ ತಗೊಬರ್ಬೇಕು ಅಂತಂದರೆ 6 ರೂಪಾಯಿ ಕೊಡಬೇಕು. ಅದು ಕೆಮಿಕಲ್ಲು. ಈಗ ನಾವು ಹೊರಗಡೆಯಿಂದ ತಂದು ತಿಂತೀವಿ ಅದು ಮೊಟ್ಟೆ ಕೆಮಿಕಲ್ಲು. ನಮ್ಗೆ ಬೇಕೇ ಬೇಕು, ಬಿಟ್ಬಿಡೋಕ್ಕಾಗಲ್ಲ. ನಮ್ಗೆ ಹೆಲ್ತಿ ಫುಡ್ ಚೆನ್ನಾಗಿರಬೇಕು ಅಂದರೆ ಹೆಲ್ತಿ ಫುಡ್ ಬೇಕೇ ಬೇಕು. ಬೇಕು ಅಂದಾಗ ಈಗ ನಾವೇ ಸಾಕೊಂಡಿದ್ದೀವಿ, ಪ್ರತಿದಿನ ನಮ್ಮ ಮನೆಗೆ ಉಪಯೋಗಿಸ್ಕೊಂಡು ನಾವು ಇನ್ನು ಉಳಿದೋದನ್ನ ಒಂದು 10 ರೂಪಾಯಿಗೆ ಸೇಲ್ ಮಾಡ್ತೀವಿ ಸರ್ ಮೊಟ್ಟೆನ. ಪ್ರತಿದಿನ ನಾವು ಮರಿ ಓಡಿಸೋಕ್ಕೆ ಇದಕ್ಕೆ ಎಲ್ಲ ಇಟ್ಕೊಂಡ್ರು ಕೂಡ ಒಂದು ತಿಂಗಳಿಗೆ 1-1.5 ಸಾವಿರ ರೂಪಾಯಿ ಮೊಟ್ಟೆನ ಸೇಲ್ ಮಾಡ್ತೀವಿ ಸರ್. ವರ್ಷ ಪೂರ್ತಿ ಇಡುತ್ತಾ? ಇಲ್ಲ, ವರ್ಷ ಪೂರ್ತಿ ಇಡಲ್ಲ. ಇದು ಗಿರಿರಾಜ ಆದರೆ ವರ್ಷ ಪೂರ್ತಿ ಇಡುತ್ತೆ. ಇದು ಹೇಗೆ ಅಂದರೆ ಈಗ ಮೊಟ್ಟೆ ಹಾಕುತ್ತೆ, ಒಂದು 15-16-20 ಮೊಟ್ಟೆವರೆಗೂ ಹಾಕ್ತವೆ. ಆಮೇಲೆ ಅದು ಕಾವಿಗೆ ಬರುತ್ತೆ. ನಾವು ಕಾವಿಗೆ ಒಂದು 7 ಕೋಳಿ 8 ಕೋಳಿನ ಒಟ್ಟಿಗೆ ಕೂರಿಸ್ತೀವಿ ಒಂದು ಸಾರಿ. ನಮಗೆ ಒಂದು ಬ್ಯಾಚ್ ಮರಿ ಆಗೋ ಥರ. ಇನ್ನೆಲ್ಲ ಉಳಿದ ನಾವು ಕೂರಿಸಲ್ಲ ಅಂತಂದಾಗ ನಾವು ಈಚೆ ಅದು ಒಂದು 2 ದಿನ ಕೂತಿರುತ್ತೆ, ಅದನ್ನು ತೆಗೆದು ಈಚೆ ಕಡೆ ಬಿಟ್ಟರೆ ಆಮೇಲೆ ಒಂದು 4-5 ದಿವಸಕ್ಕೆಲ್ಲ ಕೋಳಿ ಜೊತೆ ಓಡಾಡ್ಕೊಂಡು ಮತ್ತೆ ಒಂದು 10-15 ದಿನಕ್ಕೆಲ್ಲ ಮತ್ತೆ ಮೊಟ್ಟೆಗೆ ಬರುತ್ತೆ. ಆ ಥರ ಒಂದು ಸೈಕಲಲ್ಲಿ ಒಂದು 20 ದಿನ ಮಧ್ಯೆ ಗ್ಯಾಪ್ ಆಗುತ್ತೆ, ಮತ್ತೆ ಮೊಟ್ಟೆ ಹಾಕುತ್ತೆ. 15 ಕಂಟಿನ್ಯೂಸ್ ಆಗಿ ಹಾಂ, ಕಂಟಿನ್ಯೂಸ್ ಆಗಿ 15-20 ಇಡ್ತವೆ. ಸರ್ ಇವೆಲ್ಲ ಮಾರಕ್ಕೆ ಬಂದಿರೋ ಕೋಳಿಗಳು? ಹಾಂ, ನಮ್ಗೆ ಉಪಯೋಗಿಸ್ಕೊಂಡು ಉಳಿದದ್ದನ್ನು ಸೇಲ್ ಮಾಡ್ತೀವಿ. ಸೇಲ್ ಮಾಡಿದ್ರೆ ಹೆಂಗೆ ಮಾಡ್ತೀರಾ ಸರ್? ನಾವು ಕೆಜಿ 450-500 ರೂಪಾಯಿ ವರೆಗೆ ಕೊಡ್ತೀವಿ ಸರ್. ಕೆಜಿ ಅಂದರೆ ನಿಮಗೆ ಮೊಟ್ಟೆಯಿಂದನೂ ಲಾಭ ಬರುತ್ತೆ. ಹೌದು, ನಿಮಗೆ ಮೊಟ್ಟೆ ಯಾವ್ದು ಇಡುತ್ತೆ ಮತ್ತೆ ಅದನ್ನೆಲ್ಲ ನೋಡಿಕೊಂಡು. ಹಾಂ, ನಮಗೆ ನೆಕ್ಸ್ಟ್ ಈಗ ಹಾಂ ಅದು ಹೆಂಗಾಗಿ ಯಾವುದು ಇರುತ್ತೆ ನಾವು ಮೊದಲು ಇಟ್ಟಿರೋದನ್ನೆಲ್ಲ ಯೋಗ್ಯ ಅದನ್ನು ಇಟ್ಕೊಂಡು ಇನ್ನು ಉಳಿದದ್ದನ್ನು ನಾವು ಕೊಡ್ತೀವಿ. ಇನ್ನು ನೆಕ್ಸ್ಟ್ ಬ್ಯಾಚಲ್ಲಿ ಯಾವ ಬರ್ತಾ ಇರ್ತವೆ ಅದನ್ನು ನೋಡಿಕೊಂಡು ಕೊಡ್ತೀವಿ. ಅಂದರೆ ನಿಮ್ಮಲ್ಲಿ ಒಂದು ಸೈಕಲ್ ಇರುತ್ತೆ, ಮರಿ ಕೋಳಿಗಳೆಲ್ಲ ದೊಡ್ಡದಾಗ್ತವೆ, ಕೋಳಿಗಳನ್ನ ಕೊಡ್ತಾ ಇರ್ತೀವಿ. ಆ ಥರ ಎಲ್ಲೂ ಲಾಭ ನೋಡಿ? ಹಾಂ ಹೌದು, ಅದರಲ್ಲೂ ಲಾಭ ನೋಡ್ತೀವಿ, ಡಬಲ್ ಪ್ರಾಫಿಟ್ ಇದರಲ್ಲಿ. ಹೌದು, ಇದು ಸುಮ್ಮನೆ ಸೈಡ್ಸ್ಗೆ ಸರ್ ನಮ್ಮದು. ಈಗ ಜೊತೆ ಇದಕ್ಕೇನು ಇಲ್ಲ, ಮಾಮೂಲಿ ನಮಗೆ ಬೇಕಲ್ವಾ, ನಮಗಾಗಿ ಎಕ್ಸಸ್ ಆಗೋದನ್ನು ಇದನ್ನೇ ಅಂತೇನು ನಾವು ಮಾಡ್ತಾ ಇಲ್ಲ. ಮನೆ ಬಳಕೆಗೂ ಆಗುತ್ತೆ. ಹಾಂ, ಮೇಕೆಗಳು ಅದೇ ಮೇಕೆ ಅಲ್ಲೊಂದು 3 ನೋಡಿದ್ರಲ್ಲ ನೀವು, ಇದು 2, ಒಟ್ಟು 5 ಇದೆ ಮೇಕೆ. ಇದನ್ನು ಕೂಡ ನಾವು 1 ವರ್ಷಕ್ಕೆ 7-8 ಮೇಕೆನ ನಾವು ಸೇಲ್, ಇದು ಮರಿ ಹಾಕೋದನ್ನ ದೊಡ್ಡವಾದ್ಮೇಲೆ ಇದನ್ನು ಕೂಡ ನಾವು ಸೇಲ್ ಮಾಡ್ತೀವಿ ಸರ್. ಇದು ಇವಾಗ ನಾವು ಹಸುಗೆ ಹೆಂಗಿದ್ರು ಮೇವು ಬೆಳಿತೀವಲ್ಲ, ಇದಕ್ಕೇನು ಸಪ್ರೇಟ್ ಮೇಂಟೆನೆನ್ಸ್ ಏನಿಲ್ಲ. ಈಗ ಅದನ್ನು ಅದಕ್ಕೆ ಬೆಳೆಯೋ ಮೇವನ್ನೇ ಕೂಡ ಇದಕ್ಕೆ ಒಂದು ಸ್ವಲ್ಪ ಯೂಸ್ ಮಾಡಿಕೊಂಡು, ಆಮೇಲೆ ಇಲ್ಲಿ ನಾವು ವಾಸನೂ ಇಲ್ಲೇ ಇರೋದ್ರಿಂದ ಈ ನಮ್ಮಲ್ಲಿ ಹುಲ್ಲು ಬರುತ್ತಲ್ಲ ಈಗ ಜೋಳದ ಒಳಗಡೆ, ಅಲ್ಲಿಗೆಲ್ಲ ಇದನ್ನು ಕಟ್ಟಿ ನಾವು ಅದನ್ನು ಮೇಯಿಸ್ಕೊಳ್ತೀವಿ. ಹಾಂ, ಇದು ಸಬ್ಬಾಗಿ ಈಗ ಅದಕ್ಕೋಸ್ಕರ ಇದು ಬೈ ಪ್ರಾಡಕ್ಟ್ ಥರ ನಮಗೆ ಈ ಹಸುನ ಮೇಯ್ನ್ ಮೇಜರ್ ಆಗಿ ಮಾಡಿ ಇದು ಒಂದು ಇದಕ್ಕೆ ನಾವು ಮಾಡ್ಕೊಳ್ತೀವಿ. ಎಷ್ಟು ಮರಿ ಇಕ್ಕುತ್ತೆ ಸರ್ ವರ್ಷಕ್ಕೆ? ಸರ್ ಅವು ನಮಗೆ ಇದು ಒಂದು ಗಂಡಿದೆ, 4 ಹೆಣ್ಣಿದೆ. ಕಡಿಮೆ ಅಂದರೆ 1 ವರ್ಷಕ್ಕೆ 2 ಸಾರಿ ಮರಿ ಆಗ್ತವೆ, ಒಂದು 14 ತಿಂಗಳಿಗೆ 2 ಸಾರಿ ಮರಿ ಆಗ್ತವೆ. ಒಂದು ಮೇಕೆ ಕಡಿಮೆ ಅಂದರೆ 2-3 ಮರಿ ಆಗ್ತವೆ. ನಿಮ್ಮಲ್ಲಿ ಎಷ್ಟು ಜಾಸ್ತಿ ಆಗ್ತದೆ? 4 ಹಾಕಿದೆ ಒಂದೇ ಸಲ. ಹಾಂ, ಚೆನ್ನಾಗಿರುತ್ತೆ ಬಂದರೆ 4. ಹಾಂ, ಇಲ್ಲಿ ನಮ್ಮ ಹಸು ಇದೆಯಲ್ಲ, ನಾವು ಹಾಲು ಸಾಲಿಲ್ಲ ಅಂತಂದಾಗ ನಾವು ಅದರಿಂದ ಇದಕ್ಕೆ ಒಂದು 100 ml 50 ml ಹಾಲನ್ನ ಅದನ್ನು ಹಾಕೊಂಡು ಸಾಕ್ತೀವಿ. ಮೇಕೆ ಮರಿನ ಒಂದು 3-4 ತಿಂಗಳು? ಹಾಂ, 4 ಇಲ್ಲ, ನಾವು 10-12 ತಿಂಗಳವರೆಗೆ ಸಾಕಿದ್ರೆ ನಮ್ಮ ಕಟಾವಿಗೆ ಬಂದ್ಬಿಡುತ್ತದು. 1 ವರ್ಷ ಸಾಕಿದ್ರೆ ನಾವು ಮರಿಲೇ ಸೇಲ್ ಮಾಡ್ತೀವಿ ಅಂತಂದರೆ ಕಡಿಮೆ ಅಂದರೆ ಒಂದು ಮರಿಗೆ 4,000-5,000 ಮರಿನೇ ಸೇಲ್ ಮಾಡುತ್ತೆ. ಹೌದು, 11-12 ತಿಂಗಳು ಕಡವೆಗೆ ಬರುತ್ತದೋ ಅವಾಗ ಕಡಿಮೆ ಅಂದರೆ ಒಂದು 15-16 ಕೆಜಿ ಮಾಂಸ ಬೀಳುತ್ತೆ ನಮಗೆ, ಒಂದು 8-9 ಸಾವಿರ ರೂಪಾಯಿ ಬೆಲೆ ಬೀಳುತ್ತೆ. ಕಾವಿಗೆ ಬಂದಿದೆ ಸರ್ ಇದು, ಒಂದು 3 ದಿನ ಈ ಥರ ಕುಳಿತಿರುತ್ತೆ. ಒಂದು 3-4 ದಿನ ಆದಮೇಲೆ ಇದನ್ನು ತೆಗೆದು ಆಚೆ ಬಿಟ್ಟರೆ ಮತ್ತೆ ಮೊಟ್ಟೆ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸರ್ ಇದು 25 ಡೇಸ್ದು ಮರಿ. ಓಕೆ, ನಮ್ಮ ಕೋಳಿಗಳಲ್ಲೇ ಒಂದು ಸಾರಿ ಈಗ ಒಂದು 8 ಕೋಳಿಗೆ ಕೂರಿಸಿ ಇದನ್ನು ತಗ್ಸಿದ್ವಿ, ಇಲ್ಲ 50 ಮರಿ ಇದೆ. ಇದನ್ನು ಇನ್ನೊಂದು 15 ದಿನ ಈ ಥರನೇ ಸೇಫ್ಟಿಯಾಗಿ ಈ ವ್ಯಾಕ್ಸಿನ್ ಎಲ್ಲ ಮುಗಿಯೋವರೆಗೂ ಇಟ್ಟು ಆಮೇಲೆ ಇದನ್ನು ಹೊರಗಡೆಗೆ ನ್ಯಾಚುರಲ್ಲ ಹುಲ್ಲು ಮತ್ತು ಸೊಪ್ಪು ತಿನ್ನೋಕ್ಕೆ ಕಾಳು ತಿನ್ನೋಕ್ಕೆ ಬಿಡ್ತೀವಿ. ಅಲ್ಲಿವರೆಗೂ ಸರ್ ವ್ಯಾಕ್ಸಿನ್ ಅದು ಫಸ್ಟು ಹುಟ್ಟದ ಒಂದು 8 ದಿನಕ್ಕೊಂದು ಸಾರಿ ಮಾಡ್ತೀವಿ, 15 ದಿನಕ್ಕೊಂದು 2 ವ್ಯಾಕ್ಸಿನ್ ಮಾಡ್ತೀವಿ. ಅಲ್ಲಿವರೆಗೂ ಕೂಡ ನಾವು ಮರಿನಲ್ಲಿ ಫೀಡ್ ಯೂಸ್ ಮಾಡ್ತೀವಿ, ಅದು ಬೇಗ ದಪ್ಪ ಆಗಲಿ ಅಂತೇಳಿ. ತಾಯಿ ಕೋಳಿಯಿಂದ ಬೇರೆ ಇರುತ್ತಲ್ಲ, ಆವಾಗ ಮಾತ್ರ ನಾವು ಫೀಡ್ ಯೂಸ್ ಮಾಡ್ತೀವಿ. ಅದು ಬಿಟ್ಟರೆ ಇನ್ನು ಉಳಿದಾಗ ನ್ಯಾಚುರಲ್ಲ ಒಳಗಡೆ ಕಾಳು ಕಡ್ಡಿ ಹುಳ ಎಲ್ಲ ಇರುತ್ತಲ್ಲ ಅದನ್ನು ತಿಂದು ಬೆಳೆಯುತ್ತೆ.
ನಾವು ಶೆಡ್ ಈ ಥರ ಮಾಡ್ಕೊಂಡಿದ್ದೀವಿ. ನಮಗೆ ಮೇಯ್ನ್ ಏನು ಅಂದರೆ ಶೆಡ್ಡು ಈ ಥರ ಓಪನ್ ಇರಬೇಕು, ಗಾಳಿ ಬರಬೇಕು, ಜೊತೆಗೆ ಸೊಳ್ಳೆ ನೊಣದ ಕಾಟ ಇರಬಾರ್ದು ಅಂತಂದರೆ ನಾವು ಈ ಥರ ಅದಕ್ಕೇನಾದರೂ ಒಂದು ರಕ್ಷಣೆ ಮಾಡ್ಕೋಬೇಕು. ಎಷ್ಟು ಖರ್ಚಾಯಿತು ಶೆಡ್ಗೆ ಸರ್? ಇದು 8 ಲಕ್ಷ ಆಗಿತ್ತು. ಎಷ್ಟು ವರ್ಷದಿಂದ? 4 ವರ್ಷದಲ್ಲಿ ಮಾಡಿಸ್ದೆ ನಾನು. ಅದಕ್ಕೂ ಮೊದಲು ಹೇಗೆ ಸಾಕ್ತಾ ಇದ್ರಿ ನೀವು? ಅದಕ್ಕೆ ಮೊದಲೇ ನಮ್ಮ ಇವಾಗ ನಾವು ಕೋಳಿನ ನೋಡಕ್ಕೆ ಹೋಗಿದ್ವಲ್ಲ, ಅದು ಅದರಲ್ಲಿ ನಾವು ಹಸು ಇಟ್ಟಿದ್ವಿ ಮೊದಲು. ಅದರಲ್ಲೂ ಒಂದು 7 ಹಸು ಇತ್ತು. ನಾವು ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡ್ಮೇಲೆ ಅದು ಜಾಗ ವೇಸ್ಟ್ ಮಾಡಬಾರ್ದು ಅಂತೇಳಿ ನಾವು ಅದನ್ನು ಕೋಳಿಗೆ ಮತ್ತು ಮೇಕೆಗೆ ಅದನ್ನು ಯೂಸ್ ಮಾಡ್ಕೊಂಡ್ವಿ. ಅದರಿಂದ ಜಾಸ್ತಿ ಬಜೆಟ್ ಆಯ್ತಲ್ಲ ಶೆಡ್ಗೆ? ಹಾಂ ಹೌದು ಸರ್. ಕಡಿಮೆ ಬಜೆಟಲ್ಲಿ ಯಾವ ರೀತಿಯಾಗಿ ನಾವು ಶೆಡ್ ಮಾಡ್ಬೋದು? ಹಾಂ ಮಾಡ್ಬೋದು ಸರ್. ಕಡಿಮೆ ಬಜೆಟಲ್ಲಿ ಒಂದು 2-3 ಲಕ್ಷಕ್ಕೆಲ್ಲ ಒಂದು 5-6 ಹಸು 6-7 ಹಸು ಕಟ್ಟುವಾಗಿ ಮಾಡ್ಕೋಬೋದು, ಏನು ತೊಂದರೆ. ಇಲ್ಲಿಗೆ ನಾವು ಮೇವು ಒಳಗಡೆ ಇರಲಿ ಅಂತಂದ್ಬಿಟ್ಟು ಈ ಥರ ಬೇಕು ಅಂತೇಳಿ ನಾವು ಹಿಂಗೆ ಮಾಡ್ಕೊಂಡ್ವಿ. ಇದು ನಾವು 2-3 ಉದ್ದೇಶಕ್ಕೆ ಮಾಡಿದ್ವಿ. ಈಗ ನಾವು ಹಸುನ ಬೇಡ, ನಾವು ಮಾಡೋಕ್ಕಾಗಲ್ಲ ಅಂತಂತ ತೆಗೆದಾಕಿದ್ರೆ ನಾವು ಇದನ್ನು ಇದರಲ್ಲೂ ಮೇಕೆ ಮಾಡ್ಬೋದು, ಇಲ್ಲ ಕೋಳಿ ಮಾಡ್ಬೋದು, ಇಲ್ಲ ನಿಯರ್ ನಮಗೆ ಕೆಎಮ್ ದೊಡ್ಡ ಹತ್ತಿರದಲ್ಲಿರೋದ್ರೆ ಯಾರಿಗಾದರೂ ಗೋಡನ್ಗಾದರೂ ನಾವು ಕೊಟ್ಬಿಡ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಸ್ಟ್ರೆಂತಾಗೆ ಮಾಡ್ತಿದ್ವಿ. ಅದಕ್ಕೆ ಕಾಸ್ಟ್ ತುಂಬ ಜಾಸ್ತಿ ಇತ್ತು ಅಷ್ಟೇ. ಈಗ ಎಷ್ಟು ಹಸುಗಳಿದ್ದಾವೆ ಸರ್? ಇವಾಗ 6 ಹಸು 3 ಕರು ಇದ್ದಾವೆ. ಒಟ್ಟು ಟೋಟಲ್ ನನ್ನಲ್ಲಿ 20 ಇತ್ತು. ಈಗ ನಾವು ಲೇಬರ್ ಇಲ್ಲದೆ ನಾವೇ ಮೇಂಟೈನ್ ಮಾಡೋದ್ರಿಂದ ನಮಗೆಷ್ಟು ಸಮಯಕ್ಕೆ, ಈಗ ನಾವು ಪಾರ್ಟ್ ಟೈಮ್ ಥರ ಮಾಡೋದ್ರಿಂದ ಇದನ್ನು ನಮಗೆ ಎಷ್ಟಕ್ಕೆ ಅನುಕೂಲ ಆಗುತ್ತೋ ಅಷ್ಟೊಂದು ಮಾತ್ರ ನಾವು ಇಟ್ಕೊಂಡಿದ್ದೀವಿ. ಇವಾಗ ನಾನು ಲಾಸ್ಟು ಒಂದು 2-3 ಮಂತ್ಸ್ ಬ್ಯಾಕು ಒಂದು 8 ಹಸು ಒಂದು 11 ಲಕ್ಷಕ್ಕೆ ಕೊಟ್ಟೆ ಸರ್. 8 ಹಸು 11 ಲಕ್ಷಕ್ಕೆ ಕೊಟ್ಟೆ ನಾನು. ಒಂದೇ ಸಲ ಕೊಟ್ಬಿಟ್ಟಿದ್ದೀರಾ? ಹಾಂ, ಒಂದು 2 ತಿಂಗಳು ಗ್ಯಾಪಲ್ಲಿ ಕೊಟ್ಟೆ. ಆ ರೀತಿ ಕೊಟ್ಟರೆ ನಮಗೆ ಲಾಭ ಆಗುತ್ತೋ ಲಾಸ್ ಆಗ್ಬಿಡುತ್ತಾ? ಈಗ ಲಾಭ ಆಗುತ್ತೆ ಸರ್. ಇವಾಗ ಪ್ರತಿ ಒಂದು ಹಸು ಒಂದು ವರ್ಷಕ್ಕೆ ಒಂದು ಕರು ಹಾಕೆ ಹಾಕುತ್ತೆ. ಒಂದು ಹಸು ಒಂದು ವರ್ಷಕ್ಕೆ ಒಂದು ಕರು ಹಾಕೆ ಹಾಕುತ್ತೆ. ಈಗ ನಮ್ಮ ಹತ್ರ ಒಂದು 10 ಹಸು ಇದೆ ಅಂತಂದರೆ ಕಡಿಮೆ ಅಂದರೂ 6 ಹೆಣ್ಣುಗರು ಸಿಗ್ತವೆ ನಮಗೆ. 6 ಕರು ಸಿಗ್ತವೆ 10 ಹಸುನಲ್ಲಿ. ಬೇಡ ಕೊನೆಗೆ ಒಂದು 4 ಆದರೂ ಹೆಣ್ಣುಗರು ಸಿಕ್ಕೇ ಸಿಗ್ತವೆ. ಈಗ 4 ಹಸು 2 ಈಗ ಆ ಕರು ದೊಡ್ಡದಾಗಿ ಮತ್ತೆ ಒಂದು ಹಸು ಆಗಬೇಕು ಅಂದರೆ 2 ವರ್ಷ ಸಾಕು. 2 ವರ್ಷಕ್ಕೆ 4 ಹಸು ಆಯ್ತಲ್ಲ, ಆ 4 ಹಸುನ ಸೇರ್ ಮಾಡಿದ್ರೆ ನಮ್ಗೆ ಅದು ಕೂಡ ಒಂದು 4 ಲಕ್ಷ ಇನ್ಕಮ್ ಬಂದೇ ಬರುತ್ತಲ್ಲ. ಹಾಂ ಎಲ್ಲ ಸೇಲ್ ಮಾಡ್ತೀವಿ ಸರ್. ಹಾಂ ಈಗ ಇಲ್ಲಿ ಇರೋದು ಕೂಡ ಎಲ್ಲ ನಾವು ಮನೇಲಿ ಹುಟ್ಟಿರೋದೆ. ಲಾಸ್ ಅಂತ ಅನ್ಸಲ್ಲ. ಈಗ ತಗೊಂಡು ಈಗ ನಮ್ಮ ಹತ್ರ ಯಾವುದೋ ಬೆಂಗಳೂರಲ್ಲಿ ಯಾವುದೋ ಆಸ್ತಿ ಮಾರಿರೋದೋ ಇನ್ನೊಂದೋ ಪ್ರಾಪರ್ಟಿ ಮಾಡಿರೋ ದುಡ್ಡಿದೆ, ತಗೊಬಂದು ವ್ಯವಸಾಯ ಮಾಡ್ಬಿಡುವ, ಇಲ್ಲಿ ಒಂದು 20 ಲಕ್ಷ ಬಂಡವಾಳ 30 ಲಕ್ಷ ತೊಗೊಂಡಾಗ ಹಾಕ್ಬಿಟ್ರೆ ನಾನು ಸಂಪಾದನೆ ಮಾಡ್ಬಿಡ್ಬೋದು ಅಂತೇಳಿ ಯಾರು ಯಥೇಚ್ಛವಾಗಿ 1-1.5 ಲಕ್ಷ ಕೊಟ್ಟು ಹೊರಗಡೆಯಿಂದ ಒಂದೇ ಸಾರು ಹಸು ತೊಗೊಬಂದು ಅವ್ರಿಗೆ ಹಸು ಬಗ್ಗೆ ಜ್ಞಾನ ಇರೋಲ್ಲ, ಆಮೇಲೆ ಮೇವನ್ನ ನಾವೇ ಬೆಳ್ಕೋಬೇಕು, ಲ್ಯಾಂಡು ಇರಬೇಕು ಆ ಮೇವು ಬೆಳೆಯೋಕ್ಕೆ ಅಂತಿಲ್ಲದೆ ಈ ಹೊರಗಡೆಯವ್ರನ್ನ ನಂಬ್ಕೊಂಡು ಈಗ ಬೇರೆ ಜೋಳನ ಸೇಲು ಟನ್ ಲೆಕ್ಕದಲ್ಲಿ ತಗೊಂಡು ಅದನ್ನು ಯಾರು ಮೇಯಿಸಿ ಮಾಡೋಕ್ಕೆ ಬರ್ತಾರೋ ಅವರು ಲಾಸಾಗಿ ಕೈ ಸುಟ್ಕೊಳ್ಳೋದಂತೂ 100% ನಿಜ ಸರ್. ಅದರಲ್ಲಿ 2 ಮಾತಿಲ್ಲ. ಈ ಥರ ವ್ಯವಸ್ಥಿತವಾಗಿ ಮಾಡ್ಕೊಂಡಾಗ ನಾವು ಆರಾಮಾಗಿ ಲಾಸ್ ಆಗಲ್ಲ. ಇವಾಗ ನಾನೇ ನಾನು 14 ವಯಸ್ಸಿಂದ ನಾವು ಹಸು ಮೇಯ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಸರ್. ಅಪ್ ಟು ಇಲ್ಲಿವರೆಗೂ ನಮ್ಮ ಬೇಕು ಬೇಡಗಳನ್ನು ನಮ್ಮ ಏನು ಆದಾಯದಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸಿರ್ತಕ್ಕಂಥವು ಹಸುನೇ ಸರ್. ಅಂದರೆ ಸ್ಟಾರ್ಟಿಂಗ್ ನೀವು ಊರಲ್ಲಿ ಸಾಕ್ತೀವಿ? ನಾವು ಊರಲ್ಲಿ ಮನೇಲಿದ್ದಾಗ 2 ಹಸುವಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಲ್ಲಿ ಬಂದು ಈ ಥರ ಶೆಡ್ ಸರ್, ಇದು ಏನು ಈ ಶೆಡ್ಡನ್ನು ನಾವು ನಿರ್ಮಾಣ ಮಾಡಿದ್ದೀವಿ, ಇದು ಎಲ್ಲ ಮನೆ ಮಾಡಿದ್ದೀವಿ, ಇದು ಎಲ್ಲ ದುಡ್ಡು ಕೂಡ ಹಸುಗಳದೆ ಸರ್. ಹೈನುಗಾರಿಕೆಯಿಂದ ಬಂದಿರೋ ದುಡ್ಡನ್ನ ನಾವು ಅದಕ್ಕೆ ಫಾರ್ಮ್ಗೆ ಹಾಕಿದ್ದೀವಿ. ಊರಲ್ಲಿ ಎಷ್ಟು ಸಾಕ್ತಿದ್ರಿ ಸರ್? ಅಲ್ಲೊಂದು 2 ಇತ್ತು, ಆಮೇಲೆ 3 ಆಯಿತು, 4 ಆಯಿತು. ಈಗ ನಾವು ಪ್ರತಿ ವರ್ಷ ಸೇಲ್ ಮಾಡದೆ ಇಟ್ಕೊಳ್ದೆ ನಮ್ಮ ಹತ್ರ ಒಂದು 10 ಹಸು ಇದ್ದಾವೆ ಅಂದರೆ 5-6 ವರ್ಷಕ್ಕೆ 50-60 ಹಸು ಆಗೋಗುತ್ತೆ ಸರ್. ಆರಾಮಾಗಿ ಮಾಡ್ಬೋದು. 5-6 ವರ್ಷ ಸೇಲ್ ಮಾಡಿ 5-6 ವರ್ಷ ನಮ್ಮ ಹತ್ರ 10 ಹಸು ಒರಿಜಿನಲ್ ತುಂಬ ದೊಡ್ಡದು ಇದೆ ಅಂತಂದರೆ ಪ್ರತಿ ವರ್ಷ 10 ಹಸುನು ಕರು ಹಾಕಿ ಹಾಕ್ತವ. 10 ಹಸುಲಿ 5 ಹಸು ಹೆಣ್ಣುಗರು ಹಾಕಿದ್ರೆ 4 ಹಾಕಿದ್ರು ಕೂಡ ಒಂದು 6 ವರ್ಷಕ್ಕೆ 24 ಹಸು ಅವೇ ಆಯ್ತವಲ್ಲ ಸರ್. ಮತ್ತೆ ಈ ಫಸ್ಟ್ ಹಾಕಿರೋ 2 ವರ್ಷ ಆದ್ಮೇಲೆ ಕರು ಹಾಕಿದ್ರೆ ಅವು ಅದ್ರ ಜೊತೆಗೆ ಸೇರ್ಕೊಳ್ಳುತ್ತಲ್ಲ. ಹಾ ಇದು ಈಗ ಕರು ಒಂದು ತಿಂಗಳು ಇನ್ನೂ 1 ತಿಂಗಳು ಆಗಿಲ್ಲ, ಒಂದು 20 ಡೇಸ್ ಕರು ಸರ್ ಅದು. ಈಗ ಅದು ಇನ್ನು 2 ವರ್ಷಕ್ಕೆ ಹಸು ನಮ್ಮಲ್ಲಿ ಹಾಲು ಕೊಡ್ತಾ ಇರುತ್ತೆ. ಅದು 2 ವರ್ಷಕ್ಕೆ 1 ವರ್ಷಕ್ಕೆ ಈಟಕ್ಕೆ ತಗೊಳುತ್ತೆ, 2ನೇ ವರ್ಷಕ್ಕೆ ಕರು ಹಾಕುತ್ತೆ. ಅಂದರೆ ಅದು ಹಸು ಜಾಗಕ್ಕೆ ಬರುತ್ತೆ, ಹಸು ಮಾರಾಟ. ಹೌದು, ಹಸು ನಾವು ಬೇಕಂದಾಗ ಒಂದು ಜಾಸ್ತಿ ಆದಾಗ ಒಂದು 4-5 ನಮಗೆ ಬೇಕು ಅಂದಾಗ ಸೇಲ್ ಮಾಡ್ಕೋತೀವಿ. ಇವಾಗ ಮತ್ತೆ ಇನ್ನೊಂದು ವರ್ಷ ಸೇಲ್ ಮಾಡಲಿಲ್ಲ ನಾವು ಅಂತಂದರೆ ನಮ್ಮಲ್ಲೇ ಮತ್ತೆ 15-16 ಆಗೋಗಿರುತ್ತೆ. ಸರಿ ಸರ್. ಅಂದರೆ ಇಲ್ಲಿ ಯಾವುದು ಕೊಂಡದಿಲ್ಲ, ಇದೊಂದು ಕೊಂಡದ್ದು? ಹಾಂ ಅದೊಂದು ಕೊಂಡದ್ದು ಸರ್. ಅದು ಏನು ಸರ್ ಇದ್ರೆ ಎಷ್ಟು ಹಾಲು ಕೊಡ್ತಾ ಸರ್? ಅದು ಇವಾಗ ಕಡಿಮೆ ಆಗಿದೆ, ಅದು ಫಲ ನಿಲ್ಲದೆ ಈಗ ಒಂದು 2 ತಿಂಗಳಲ್ಲಿ ಮತ್ತೆ ಈಟು ಕೊಡಿಸಿದ್ವಿ. ಅದು ನಮ್ಮ ಸಿನಿಮಾ ಆ್ಯಕ್ಟ್ರು ದರ್ಶನ್ ಹತ್ರ ಫಾರ್ಮಲ್ಲಿ ತಂದಿದ್ದಿದ್ದು ಒಂದು 4 ವರ್ಷದ ಹಿಂದೆ.
ನಾನು 80,000 ತಗೊಬಂದಿದ್ದೆ ಸರ್. ಅದು ಒಂದು 4 ಕರು ಹಾಕಿದೆ ನಮ್ಮ ಮನೆಯಲ್ಲಿ, 4ರಲ್ಲಿ 2 ಹೆಣ್ಣುಗರು ಹಾಕಿದೆ. ಇದ್ರ ಮಕ್ಕಳನ್ನ ನಾನು ಒಂದು 1,02,000, ಒಂದು 90,000 ಅಷ್ಟಕ್ಕೆ ನಾನು ಸೇಲ್ ಮಾಡಿದ್ದೀನಿ. ಇವಾಗ ಹಸು ಉಳ್ಕೊಂಡಿದೆ. ಹಸು ನಮಗೆ 4 ವರ್ಷ ಹಾಲು ಕೊಟ್ಟಿದೆ ಸರ್. 4 ವರ್ಷ ಹಾಲು ಕೊಟ್ಟಿದೆ. 80,000 ನಾನು ಪರ್ಚೇಸ್ ಮಾಡಿದ್ದೆ. ಇವಾಗ ಹಾಲಿನ ದುಡ್ಡಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ 3ರಷ್ಟು ನನಗೆ ಬಂದಿದೆ ಖರ್ಚುಗಳದು. ಇದ್ರದ್ದು 2 ಕರುನ ನಾನು 190,000 ಇದ್ರ ಮಕ್ಕಳನ್ನ ಇಬ್ಬರನ್ನ ನಾನು ಮಾರಿದ್ದೀನಿ. ಪೂರ್ತಿ ಲಾಭ. ಸರ್, ಹಸೂಲಿ ಪ್ರತಿಯೊಂದು ಲಾಭನೇ. ಅದು ನಮ್ಮ ಜಮೀನ್ಗೆ ನಾವು ಉಪಯೋಗಿಸ್ಕೊಳ್ತೀವಿ, ದುಡ್ಡಾಗುತ್ತೆ. ನಾವು ಇಲ್ಲಿ ನಾವೇ ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಅದ್ರ 4ರಷ್ಟು ಆದಾಯ ತೆಗಿಬೋದಲ್ಲ. ನಾವ್ ಯಾಕೆ ಸೇಲ್ ಮಾಡ್ಕೋಬೇಕು ಅದನ್ನ? ಈಗ ನಾವು ಭೂಮಿಗೆ ಹಾಕಿ ಭೂಮಿ ಚೆನ್ನಾಗಿದ್ರೆ ತಾನೇ ನಾನು ಹಸುಗೆ ಜೋಳ ಬೆಳೆಯಕ್ಕೆ ಸಾಧ್ಯ. ಏನು ಜಾಸ್ತಿ ಬರಲ್ಲ. ಇವಾಗ ಮೆನೂರ್ ಜಾಸ್ತಿ ನಾವು ಉಪಯೋಗಿಸ್ತೇ ಇರೋದ್ರಿಂದ ಈ ಹಾಲನ್ನ ನಾವು ಕೂಡ ನಾವು ಹುಟ್ಟದಾಗಿಂದನೂ ನಾವು ಕೂಡ ಇದೇ ಹಾಲು ಕುಡಿತಾ ಇರೋದು. ನಮಗೇನು ಯಾವುದೇ ಆದಂಥ ರೋಗ ರುಜಿನ ಈಗ ಆ ಹಾಲು ಈ ಹಾಲು ಅಂತೇನಿಲ್ಲ. ಈಗ ನಾವು ಕೆಮಿಕಲ್ ಹಾಕಿ ಮೇವನ್ನ ಚೆನ್ನಾಗಿಲ್ಲದೆ ಇರೋದನ್ನು ಬೆಳೆದ ಹಾಕಿ ಅದನ್ನು ಕರೆದಾಗ ಅದರಿಂದ ಪ್ರಾಬ್ಲಮ್ ಅಂತ ಅನಿಸ್ಬೋದು. ಬಟ್ ನಾವು ಯಾವಾಗಲೂ ನಾವು ಇಲ್ಲೇ ಇದು ಮಾಡಿ ಮೆನ್ಯೂರ್ನ ಕಡಿಮೆ ಮಾಡಿ ಉಪಯೋಗಿಸೋದ್ರಿಂದ ನಮ್ಗೆ ಇದುವರೆಗೂ ಯಾವುದೂ ಆ ಥರ ಹಸುಗೆ ರೋಗ ಆಗಲಿ ಅದರಿಂದ ಇತ್ತ ಇದು ಮಾಡ್ತಕ್ಕಂಥವು ಯಾವುದನ್ನು ಕೂಡ ಇದುವರೆಗೂ ಪ್ರಾಬ್ಲಮ್ ಆಗಿಲ್ಲ ಸರ್. ನಾವು ಸಾಮಾನ್ಯವಾಗಿ ಹಸುಗೆ ಜರ್ಸಲ್ ಇಂಜೆಕ್ಷನ್ ಮಾತ್ರ ಪ್ರತಿ ವರ್ಷಕ್ಕೆ 2 ಸಾರಿ ನಾವೇ ತಂದು ಹಾಕೋತೀವಿ ಸರ್. ಈಗ ಸರ್ಕಾರದವರು ಅನೌನ್ಸ್ ಮಾಡಿ ಹಾಕೋವರೆಗೂ ನಾವು ಕಾಯೋಕ್ಕಾಗಲ್ಲ. ಯಾಕೆಂದರೆ ಅವರು ಇನ್ ಟೈಮ್ಗೆ ಹಾಕಲ್ಲ, 2-3 ತಿಂಗಳು ಲೇಟ್ ಮಾಡ್ತಾರೆ. ಅದು ವ್ಯಾಕ್ಸಿನ್ ರೆಗ್ಯುಲರಾಗಿ ಇರಬೇಕು. ನಾವು ಹೊರಗಡೆಯಿಂದ ಕೊಂಡು ತಂದು ಇವಾಗೆಲ್ಲ 300 ರೂಪಾಯಿ ಕಾಸ್ಟು, 300 ರೂಪಾಯಿ ಹಾಕಿದ್ರೆ 10 ಹಸುಗೆ ಆಗುತ್ತೆ. ಅದನ್ನು ನಾವು 1 ವರ್ಷಕ್ಕೆ 600 ರೂಪಾಯಿ 2 ಸಾರಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹಾಕ್ಕೊಂಡ್ರೆ ಒಂದೊಂದು ಸಾರಿ ರೆಗ್ಯುಲರಾಗಿ 6 ತಿಂಗಳು ಮಿಸ್ ಮಾಡಿದೆ ಜರ್ಸಲ್ ಇಂಜೆಕ್ಷನ್ ಒಂದು ಹಾಕ್ಕೊಂಡ್ರೆ ಬೇರೆ ಯಾವುದೂ ರೋಗ ಬರೋಲ್ಲ ಸರ್. ಇನ್ನು ಗಾಳಿ ಬೆಳಕು ವ್ಯವಸ್ಥೆ ತುಂಬ ಚೆನ್ನಾಗಿದ್ದು ನಾವು ನೀಟ್ನೆಸ್ ಮೇಂಟೈನ್ ಮಾಡ್ತು ಅಂತಂದರೆ ಬಾವುದು ಕೂಡ ಸಮಸ್ಯೆ ಬರೋಲ್ಲ. ಸಾಮಾನ್ಯವಾಗಿ ಸಣ್ಣ ಪುಟ್ಟ ಬಿಟ್ಟರೆ ಬಾವು ಯಾವುದೇ ರೀತಿಯಾದಂಥ ಬಾವು ಸಮಸ್ಯೆಯೂ ಕೂಡ ನಾವು ಇದುವರೆಗೂ ಎದುರಿಸಿಲ್ಲ. ಅಂದರೆ ನೀವು ವ್ಯವಸ್ಥಿತವಾಗಿ ಕಡಿಮೆ ಪ್ರಮಾಣದಲ್ಲಿ ಶೆಡ್ಡು ಜಾಸ್ತಿ ಇದ್ರು, ದೊಡ್ಡ ಶೆಡ್ ಇದ್ದು 20 ಹಸುಗಳು ಸಾಕ್ಬೋದು ಅನ್ನೋ ತರ ಇದ್ರು. ಹೌದು, 10 ಹಸುಗಳು ಸಾಕ್ತಾ ಇದ್ರಾ, ಅವುಗಳಿಗೆ ಬೇಕಾದ ತಿಂಡಿ ಆಹಾರ ಎಲ್ಲ ನಾವೇ ಬೆಳ್ಕೊಳ್ತೀವಿ. ಹೌದು, ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ನೀವು ಮಾಡೋದ್ರಿಂದ ನಿಮಗೆ ಹೈನುಗಾರಿಕೆ ಲಾಭ ಅಂತ. ಹೌದು ಹೌದು ಸರ್. ಈ ರೀತಿಯಾಗಿ ಬೇರೆಯವ್ರು ಮಾಡಿದ್ರೆ ಲಾಭ ಖಂಡಿತ ಲಾಭ ಇದೆ ಸರ್. ವ್ಯವಸ್ಥಿತವಾಗಿ ಮಾಡ್ಬೇಕಷ್ಟೇ. ಈಗ ನಾನು ಹೇಳ್ದಂಗೆ ಈಗ ಯಾರೇ ಮಾಡಬೇಕು ಅಂದರೂ ಅವ್ರ ಕಿವಿ ಮಾತು ಏನು ಅಂದರೆ, ಯಾರ ಹತ್ರನೋ ಹೋಗಿ ಒಂದು ಬ್ಯಾಂಕಲ್ಲೋ ಸಾಲ ಕೊಡ್ತಾರೆ ಅಂತನೋ, ಹೊರಗಡೆ ಸಾಲ ಕೊಡ್ತಾರೆ ಅಂತನೋ ತಗೊಂಡು ಒಂದೇ ಸಾರಿ 5 ಹಸು 10 ಹಸುನ. ಆಮೇಲೆ ಈ ದಳ್ಳಾಳಿಗಳು ತುಂಬ ಮೋಸ ಮಾಡ್ತಾರೆ ಸರ್. ಹಸು ತಗೊಬರಕ್ಕೆ ಹೋದಾಗ ಇದು ಅಷ್ಟು ಕರೆಯುತ್ತೆ ಇಷ್ಟು ಕರೆಯುತ್ತೆ ಇದನ್ನೇ ತಗೊಬಿಡು ಹಂಗೆ ಮಾಡ್ಬಿಡು ಹಿಂಗೆ ಮಾಡಿದ್ರು ಯಾರ್ದನ್ನು ಇಲ್ಲದೆ ಒರಿಜಿನಲ್ ರೈತರ ಹತ್ರನೇ ಕಾಂಟ್ಯಾಕ್ಟ್ ಮಾಡಿ ತಗೊಂಡು ಬಂದು ವ್ಯವಸ್ಥಿತವಾಗಿ ಈಗ 2 ಹಸುವಿಂದ ಸ್ಟಾರ್ಟ್ ಮಾಡ್ಬೇಕು. ಈಗ ಹಸು ಬಗ್ಗೆ ಏನು ಅಂತ ಗೊತ್ತಿಲ್ಲದಿರೋರು ಹೋಗಿ ಒಂದು 10 ಹಸು ತಗೊಬಂದ್ಬಿಟ್ಟು ನಷ್ಟ ಮಾಡ್ಕೊಬಿಡ್ತಾರೆ. ಒಂದು 2 ಹಸು ತಂದಾಗ ಅದ್ರದ್ದು ಆಗು ಹೋಗು ಅವ್ನಿಗೆ ಅನುಭವ ಆಗುತ್ತೆ. ಇದು ಏನು ಹಾಕಿದ್ರೆ ಹಾಲು ಜಾಸ್ತಿ ಕರೆಯುತ್ತೆ, ಇದಕ್ಕೆ ಏನಾಗಬೇಕು, ಇದು ಎಲ್ತ್ ಹೇಗೆ ಮೇಂಟೈನ್ ಮಾಡಬೇಕು, ಅದೆಲ್ಲ ಸಂಪೂರ್ಣವಾಗಿ ಗೊತ್ತಾದಾಗ ಅದೇ 2ರಿಂದ ನೆಕ್ಸ್ಟ್ ವರ್ಷಕ್ಕೆ ಅದೇ ಕರು ಹಾಕಿದ್ರೆ 4-5 ಆಗುತ್ತೆ. ಇಲ್ಲ ಜೊತೆಗೆ ಒಂದು 2ನ ಅಡಿಷನ್ ಮಾಡ್ಕೋಬೋದು ಮುಂದಿನ. ಈಗ ಅವ್ನಿಗೆ ಅನುಭವ ಬಂದು ತಿಳ್ಕೊಂಡ್ಮೇಲೆ 2 ಹಸುನ ಅಡಿಷನ್ ಮಾಡ್ಕೊಂಡ್ರೆ ಅದರಿಂದ ಆದಾಯ ಮಾಡ್ಬೋದು. ಅದು ಬಿಟ್ಟು 10 ಹಸುನ ಒಂದೇ ಸಾರಿ ತೊಗೊಬಂದು ನನಗೆ ನಷ್ಟ ಅಂತ ಊರ ಜೊತೆ ಎಲ್ಲ ಹೇಳ್ಕೊಂಡು ಸೇಲ್ ಮಾಡೋದ್ರ ಬದಲು ಒಂದು 2ರಿಂದ 3 ಹಸುವಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಬೇಕು ಅಂದರೆ ಅದನ್ನು 30 ಹಸುವರೆಗೂ ತೊಗೊಂಡೋಗ್ಬೋದು ಸರ್. ಒಬ್ಬ ವ್ಯಕ್ತಿ ನನಗೆ ಕೆಲಸ ಸಿಗಲಿಲ್ಲ ಓದಿದ್ದೀನಿ ನಾನು ಅಂತ ಕೈ ಕಟ್ಟಿ ತುಂಬ ವೇಸ್ಟಾಗಿ ಕುಂತ್ಕೊಳ್ಳೋದ್ರ ಬದಲು 2 ಹಸುವಿಂದನೋ 3 ಹಸುವಿಂದನೋ ತುಂಬ ನಿಷ್ಠೆಯಿಂದ ಕಡಿಮೆ ಬಂಡವಾಳದಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಸ್ವಂತ ಜಮೀನು 2 ಎಕರೆ ಇದ್ದರೆ, ಒಂದು ಬೋರು 2 ಎಕರೆ ಜಮೀನು ಇದ್ದರೆ ಕಡಿಮೆ ಅಂದರೂ ಒಂದು ತಿಂಗಳಿಗೆ 60-70,000 ಖಂಡಿತ ಸಂಪಾದನೆ ಮಾಡ್ಬೋದು ಸರ್. ಯಾವ ಬಜೆಟಿಂದ ಸ್ಟಾರ್ಟ್ ಮಾಡ್ಬೋದು ಈಗ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ರೆ? ಸರ್, ಹೊಸ್ದಾಗಿ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಈಗ ಹಳ್ಳಿ ಅಂದಮೇಲೆ ಸ್ವಂತ ಪಿತ್ರಾರ್ಧಿತ ಜಮೀನು ಅಲ್ಪ ಸ್ವಲ್ಪ ಇದ್ದೇ ಇರುತ್ತೆ. ಒಂದು 2 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಸ್ಟಾರ್ಟ್ ಮಾಡ್ಬೋದು ಸರ್. 2 ಲಕ್ಷ ಒಂದು 80,000 2 ಹಸುಗೆ ಹಾಕಿ ತಗೋತೀನಿ ಅಂತಂದ್ರು, ಇನ್ನೊಂದು 40,000 ಸಣ್ಣ ಪುಟ್ಟ ಖರ್ಚುಗಳಿಗೆ ಹಸು ಕಟ್ಟೋ ಜಾಗ ಮಾಡ್ಕೊಳ್ಳೋಕ್ಕೆ ಎಲ್ಲ ಸ್ಟಾರ್ಟ್ ಮಾಡಿದ್ರು ಕೂಡ ಆಮೇಲೆ ಅವತ್ತರಿಂದನೇ ಇನ್ಕಮ್ ಸ್ಟಾರ್ಟ್ ಆದಮೇಲೆ ಅಂತಂತವಾಗಿ ಅದನ್ನು ಡೆವಲಪ್ ಮಾಡ್ಕೊಂಡು ಹೋಗ್ಬೋದು ಸರ್. ಸ್ಟಾರ್ಟಿಂಗ್ 5 ಹಸು 5 ಹಸು 10 ಹಸು ಬೇಕಾಗಿಲ್ಲ, 2 ಹಸುವಿಂದ ಸ್ಟಾರ್ಟ್ ಮಾಡ್ಬೇಕು ಸರ್. ಯಾರೇ ಆದರೂ ಅಷ್ಟೇ, ಅನುಭವ ಇದ್ದರೆ ಮಾಡ್ಬೋದು. ಈಗ ತುಂಬ ಹಿಂದೆ ಮಾಡ್ತಾಯಿದ್ದು ನನಗೆಲ್ಲ ಗೊತ್ತಿದೆ. ಇವಾಗ ಒಂದು ನನಗೆ ಶಕ್ತಿ ಇದ್ದೀನಿ, ಒಂದು 5 ಹಸು ನಾನು ಕುಣ್ತೀನಿ, ಒಂದು 4-5 ಲಕ್ಷ ಬಂಡವಾಳ ಹಾಕ್ತೀನಿ ಅಂತಂದರೆ ಮಾಡ್ಬೋದು. ಇಲ್ಲ ನಾನು ಅದ್ರ ಬಗ್ಗೆ ತಿಳ್ಕೊಳ್ಳಬೇಕು, ನನಗೇನು ಅದ್ರ ಬಗ್ಗೆ ಗೊತ್ತಿಲ್ಲ ಅಂತ 2 ಹಸುವಿಂದ ಸ್ಟಾರ್ಟ್ ಮಾಡಿದ್ರೆ ಸಾಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ.